ನಮಸ್ಕಾರ ವೀಕ್ಷಕರೇ ದೈಜಿವರ್ಡ್ ಕಾಂತಿಪು ಎಲ್ಲ ವೀಕ್ಷಕರಿಗೆ ಹಾಯ್ ಮಾತಾಡುವರಲ್ಲೇ ಇದು ಕುಂದಾಪುರ ಭಾಷೆಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಪ್ರತಿ ಬುಧವಾರ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ನಿಮ್ಮ ನೆಚ್ಚಿನ ದೈಜಿವರ್ಡ್ ಚಾನೆಲ್ ಅಂಗೇ ಹಾಯ್ ಮಾತಾಡುವರಲ್ಲೇ ಕಾರ್ಯಕ್ರಮದ ಮುಖಾಂತರ ನಮ್ಮ ಕುಂದಾಪುರದ ಪ್ರತಿಭೆಗಳನ್ನು ಪರಿಚಯ ಮಾಡ್ತಾ ಇತ್ತು ಈ ಹಿಂದೆ ಸುಮಾರು ಪ್ರತಿಭೆಗಳನ್ನು ನಮ್ಮ ಕಾರ್ಯಕ್ರಮದ ಮೂಲಕ ಪರಿಚಯ ಮಾಡ್ಸಿತ್ತು ಹಾಗೆ ಇವತ್ತಿನ ಸಂಚಿಕೆ ಕೂಡ ಇಬ್ರಿನ ವಿಶೇಷವಾಗಿ ಇಬ್ರು ಅಕ್ಕ ತಂಗಿ ಇದ್ರು ನಮಗೆ ಇದಕ್ಕ ಕಾರ್ಯಕ್ರಮದಗೆ ಅವರನ್ನ ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇತ್ತು ಇವರಿಗೆ ಯಕ್ಷಗಾನ ಅಂತ ಹೇಳಿದ್ರು ಬಾರಿ ಇಷ್ಟ ಎಲ್ಲೇ ಯಕ್ಷಗಾನ ಇದ್ರು ಸಹ ಇವರಿಬ್ರು ಅಂದ್ರೆ ಯಕ್ಷಗಾನ ಮಾಡ್ತರು ಹಾಗೆ ಯಕ್ಷಗಾನದಲ್ಲಿ ಏನು ಒಂದು ಪ್ರಸಿದ್ಧ ಕಲಾವಿದರು ಒಟ್ಟಿಗೆ ಇವರು ಒಂದು ಪಾತ್ರ ಮಾಡಿ ಸಹಿ ಅನ್ಸಿಕೊಂಡಿರು ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಕರೆಸಿದ್ದೆ ಇವರು ಬೇರೆ ಯಾರು ಅಲ್ಲ ಮೇಘನ ಹಾಗೆ ಮತ್ತೆ ಭೂಮಿಕಾ ಅಂತ ಹೇಳಿ ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಮೇಘನ ಹಾಗೆ ಭೂಮಿಕಾ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಓಕೆ ಇಬ್ಬರು ಹೆಂಗಿದ್ರಿ ಯಕ್ಷಗಾನ ಇಂಟ್ರೆಸ್ಟ್ ಜಾಸ್ತಿ ಯಕ್ಷಗಾನದಲ್ಲಿ ಕಟಾನುಗಟಿಗಳ ಕಲಾವಿದರು ಪಾತ್ರ ಮಾಡಿ ಅಂದ್ರೆ ಅವರ ಜೊತೆಗೆ ವೇಷ ಹಾಕಿ ಸೈ ಅನ್ಸಿಕೊಂಡಿರಿ ಈಗ ನಿಮಗೆ ಯಕ್ಷಗಾನ ಅಂತ ಹೇಳಿದ್ರೆ ಯಾಕೆ ಇಂಟ್ರೆಸ್ಟ್ ಬಂತು ಅಂದ್ರೆ ಮೊದಲಿಂದ ಸಣ್ಣಕಿಪತಿಗೆ ಎಲ್ಲ ನಾವೀಗ ಸಣ್ಣಕಿಪತಿಗೆಲ್ಲ ಎಲ್ಲ ಆಟ ಇತ್ತಂತೇಳಿ ಹೇಳಿದ್ರೆ ಸಾಕಲ್ಲ ರಾತ್ರಿಗೆ ಅಪ್ಪ ಅಮ್ಮನೊಟ್ಟಿಗೆ ಹೊತ್ತ ಹಂಗೆ ನಿಮ್ಗೆ ಇಂತರ ಹಂಗೆ ಯಕ್ಷಗಾನ ಕಾಂತ ಇಂಟ್ರೆಸ್ಟ್ ಬಂತ ಅಥವಾ ಇಂತ ನಿಮ್ ಕಲಿಕಂತಳಿ ಜಾಸ್ತಿ ಆಸಕ್ತಿ ಇತ್ತು ಅಂದ್ರೆ ನಾವು 6 ತಿಂಗಳು ಮಕ್ಕಳು ಇರ್ತಾನೆ ನಮ್ಮ ಅಪ್ಪ ಕರ್ಕೊಂಡು ಅಂದ್ರೆ ನಮ್ಮಿಬ್ಬರಿಗೆ 2 ವರ್ಷ ಡಿಫರೆನ್ಸ್ ಇತ್ತು ಅವ್ಳು ಹುಟ್ಟಕ್ಕಿಂತ ಮುಂಚೆನೇ ನಾನು ಕರ್ಕೊಂಡು ಓತಿದ್ರು ಅಪ್ಪ ಯಕ್ಷಗಾನ ತುಂಬಾ ಕರ್ಕೊಂಡು ಓತಿದ್ರು ಅಂದ್ರೆ ಮನೆ ಹತ್ರ ಎಲ್ಲರೂ ಯಕ್ಷಗಾನಕ್ಕೆ ಕರ್ಕೊಂಡು ಹೋಗುದಂತೇಳಿ ಹೇಳಿದ್ರೆ ಇಷ್ಟ ಇರ್ತಿದ್ದಿತ್ತು ಇವಳು ಹುಟ್ಟದ ಮೇಲೂ ಹಂಗೆ ಅವಳಿಗೆ ಗೋಪಾಲಾಚಾರ್ಯ ಅಂದ್ರೆ ತುಂಬಾ ಇಷ್ಟ ಅವರು ಅಂದ್ರೆ ಹಿಂಗೆ ಸಣ್ಣತಿರುವಾಗ 6 ತಿಂಗಳು ಮಗುವಿನಿಂದಲೂ ನಾವು ಹೋಗ್ತಿತ್ತಲ್ಲ ಅಂದ್ರೆ ಅವರು ಕಾಲ್ ಮೇಲೆ ಮಲ್ಸ್ಕೊಂಡು ವೇಷ ಮಾಡ್ಕೊಳ್ತಿದ್ರು ಅಂದ್ರೆ ಅಷ್ಟು ಕ್ಲೋಸ್ ಇದ್ದಿದ್ರು ಹಾಗಾಗಿ ಅಂದ್ರೆ ಅಲ್ಲೇ ನಮ್ಗೆ ಅಲ್ಲಿ ಒಳ್ಳೆ ಅಂದ್ರೆ ಸಣ್ಣ ತಿಂದ್ರೂ ಇಂಟ್ರೆಸ್ಟ್ ಬಂತು ಅಲ್ಲಿ ಹಂಗೆ ಅಂದ್ರೆ ಮೇಳ ಚೌಕಿಯಲ್ಲೇ ನಮ್ಗೆ ಆಗ ಎಷ್ಟು ಕ್ಲೋಸ್ನೆಸ್ ಎಲ್ಲ ಕಲಾವಿದರೊಟ್ಟಿಗೆ ಇತ್ತು ಈಗಲೂ ಹಾಗೆ ಎಲ್ಲ ಅಂದ್ರೆ ಎಲ್ಲ ಚಿಕ್ಕ ಮಕ್ಕಳಂತಾನೆ ಭಾವಿಸ್ತ್ರ ಹಂಗಿದ್ದಿತ್ತಲ್ಲ ನಾವು ಅದೇ ತರ ಈಗ್ಲೂ ಹಂಗೆ ಎಲ್ಲ ಕಲಾವಿದ್ರ ಜೊತೆ ಅಂದ್ರೆ ಸಣ್ಣಕ್ಕಿಂತ ಅಲ್ಲಿ ಹೋಯೋದಿತ್ತಲ್ಲ ಅದಕ್ಕೆ ಹಂಗೆ ಯಕ್ಷಗಾನ ತುಂಬಾ ನೋಡಿ 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 ಮತ್ತೆ ಅಪ್ಪ ಯಕ್ಷಗಾನದ್ದು ನೋಡುದ್ ಮಾತ್ರ ಅಲ್ಲ ಈ ವರ್ಷ ಒಂದ್ ಪ್ರಸಂಗ ಬಂತಂದ್ರೆ ಅದ್ರ ಸಿಡಿ ತರುವುದು ಮತ್ತೆ ಯಾವ್ದಾದ್ರು ಹೊಸ ಸಿಡಿ ರಿಲೀಸ್ ಆದ್ರೆ ಅದನ್ನ ತರುವುದೆಲ್ಲ ಮಾಡ್ತಿದ್ರು ಮನೇಲಿ ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಸಿಡಿ ಹಾಕೊಳ್ಳೋದು ಕುಣಿತಾನೆ ಇರುದು ಅದೇ ಕೆಲ್ಸ ಹಂಗೆ ಮಾಡಿ 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 ಅದೊಂಥರ ಹುಚ್ಚು ಯಕ್ಷಗಾನದ ಹುಚ್ಚು ತರ ಹಿಡೀತ ಅಂದ್ರೆ ನಮ್ಗೆ ಕಲಿಯುವ ಅವಕಾಶ ಎಲ್ಲೂ ಸಿಕ್ಕಿರ್ಲಿಲ್ಲ ಅದ್ರ ನಂತರ ಅಪ್ಪ ಈಗ ಸಿಡಿ ತಗೊಂಡ್ ಬರ್ತಾ ಇದ್ರು ಕಂಡು ಕಂಡು ಸುಮ್ನೆ ಅಂದ್ರೆ ಟೈಮ್ ಪಾಸ್ ಮಾಡ್ತಿದ್ದಿತ್ತು ಅಂದ್ರೆ ಅಷ್ಟೊತ್ತಿಗೆಲ್ಲ ಯಕ್ಷಗಾನದ ತಾಳ ಹೆಜ್ಜೆ ಅಂತದ್ದು ಗೊತ್ತಿರ್ಲಿಲ್ಲ ಅವ್ರು ಹೆಂಗ್ ಮಾಡ್ತಿದ್ರು ಹಂಗೆ ಅದನ್ನೇ ಅನುಕರಣೆ ಮಾಡ್ಕೊಂಡು ಮಾಡುದು ಇದಕ್ಕೆ ಆ ತಾಳ ಯಾವ್ದು ಗೊತ್ತಿಲ್ಲ ನಿಮ್ಗೆ ಅಲ್ಲಿ ಹೆಂಗ್ ಮಾಡ್ತಿದ್ರು ಅದನ್ನ ಕಣ್ಕೊಂಡು ನೀವು ಕಲಿತಾ ಇದ್ರಿ ಅದಂತ ಫಸ್ಟ್ ನೀವ್ ಹೇಳ್ತಿದ್ರಲ್ಲ ಅಂದ್ರೆ ಸಣ್ಣ ಕಿಪತಿಗೆ ಆಟಕ್ಕೆ ಕರ್ಕೊಂಡು ಹೋಗ್ತಿದ್ರು ನೋಡಿ ಅಷ್ಟೊತ್ತಿಗೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟು ಹೋಯ್ ಕಾಂತು ಕಣ್ಕೊಂಡು ಬರ್ತಷ್ಟೇ ವೇಷ ಮಾಡ್ಲಿಕ್ಕೆ ಅಂತ ಹೆದರಿಕೆನೂ ಇರಲಿಲ್ಲ ಯಾರ ಈಗ ಅಂದ್ರೆ ಸ್ವಲ್ಪ ಕಾನ್ಶಿಯಸ್ನೆಸ್ ಎಲ್ಲ ಐತಲ್ಲ ಯಾರ ಎಂತದ್ರು ಅನ್ಕೊಂತಾರೇನೋ ಎಂತ ಹೇಳ್ತೇನೋ ಹಂಗೆಲ್ಲ ಅನ್ಸತ್ ಬಟ್ ಅಷ್ಟೊತ್ತಿಗೆ ಸಣ್ಣ ಏಜ್ ಅಲ್ಲ ಎಂತದ್ದು ತಪ್ಪಾರು ಯಾರು ಬೈದ್ರೋ ಇಲ್ಲಿ ಅದೆಂತ ಇಲ್ಲ ಈಗ ಅಂದ್ರೆ ನಮ್ಗಂದ್ರೆ ಸ್ವಲ್ಪ ಅದ್ರ ಬುದ್ಧಿ ಬಂದಿತ್ತಲ್ಲ ಎಲ್ಲಿ ತಪ್ಪಾರು ಯಾರು ಬೈದ್ರೇನೋ ಇಲ್ಲ ಭಾಗವತರು ಯಾರು ಎಂತ ಹೇಳ್ತಾರೇನೋ ಅಷ್ಟೊತ್ತಿಗೆ ಅದೊಂದು ಮೈಂಡ್ ಆಗಿರುತ್ತೆ ಅಷ್ಟೊತ್ತಿಗೆ ನಿಮ್ಗೆ ಎಂತ ಇರ್ಲಿಲ್ಲ ಓಕೆ ಹೋಗಿ ಮಾಡೋದು ಯಕ್ಷಗಾನ ಹಂಗೆಂತ ಇದ್ದಿತ್ತು ಆಮೇಲೆ ಫಸ್ಟ್ ನಾನ್ ಫಸ್ಟ್ ಪಿ ಯು ಸಿ ಅಲ್ಲಿ ಇರ್ತಾ ಅವ್ಳು 9th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಾ ನಮ್ಗೆ ಫಸ್ಟ್ ವೇಷ ಮಾಡೋ ಅವಕಾಶ ಸಿಕ್ತು ಫಸ್ಟ್ ವೇಷ ವೇಷ ಮಾಡಿದ್ದು ನಮ್ ಮನೆ ಹತ್ರನೇ ಒಬ್ರು ಗುರ್ತ ಇದ್ದವ್ರೆ ಆಟ ಇತ್ತು ಹಂಗಾಗಿ ಫಸ್ಟ್ ಟೈಮ್ ನಂಗೆ ರಕ್ತ ಬೀಜಾಸುರ ಮಾಡೋ ಅವಕಾಶ ಸಿಕ್ತು ನಮ್ಗೆ ಮತ್ತೆ ಅಲ್ಲಿ ತನಕ ಕಲಿಬೇಕಂತ ಇರ್ಲಿಲ್ಲ ಯಕ್ಷಗಾನ ಇಂಟ್ರೆಸ್ಟ್ ಇದ್ದಿತ್ತು ಆದ್ರೆ ಅಷ್ಟು ತನಕ ಅಂದ್ರೆ ನಾವು ಮಾಡ್ತೇವೆ ಅಂತ ಹೇಳಿ ನಮ್ಗೆ ನಂಬಿಕೆನೂ ಇರ್ಲಿಲ್ಲ ಅಷ್ಟೊತ್ತಿಗೆ ಅಂದ್ರೆ ನೀವು ಯಾರು ಯಕ್ಷಗಾನ ಗುರುಗಳ ಹತ್ರ ಯಾರ ಹತ್ರ ಫಸ್ಟ್ ಪ್ರಥಮದಲ್ಲಿ ರಾಮಚಂದ್ರ ಭಟ್ ಹೆಮ್ಮಾಡಿ ಅಂತ ಹೇಳಿ ಅವರು ಹೆಜ್ಜೆ ಕಲಸಿ ಕೊಟ್ಟಿದ್ರು ಅಷ್ಟೇ ನಿಮಗೆ ಪ್ರಾಥಮಿಕ ಹೆಜ್ಜೆಗಳಷ್ಟೇ ನಮ್ಗೆ ಪೂರ್ತಿ ಕಲಿಯುವಷ್ಟು ಟೈಮು ಇರ್ಲಿಲ್ಲ ನಾವೀಗ ಎಂತ ಮಾಡ್ತಿತ್ತಂದ್ರೆ ಈಗ ಕಂಸ ವಧೆ ಪ್ರಸಂಗ ಅಂತ ಹೇಳಿದ್ರೆ ನಾನು ಕಂಸ ಅವಳು ಕೃಷ್ಣ ಮಾಡ್ತಿದ್ಲು ಹಿಂಗ್ ಮಾಡ್ತಿರುವಾಗ ಆ ಪ್ರಸಂಗಕ್ಕೆ ಎಷ್ಟು ಬೇಕು ಅಷ್ಟು ಹೆಜ್ಜೆನ್ ಮಾತ್ರ ಕಲ್ತ್ಕೋತಿದ್ವಿ ಶಾಸ್ತ್ರೀಯವಾಗಿ ಹೆಜ್ಜೆ ಕಲ್ತದ್ದಿಲ್ಲ ನಾವು ನಂತರದಲ್ಲಿ ಈಗ ಸೌಕುರ್ ಮೇಳ ಅಂತ ಉಂಟಲ್ಲ ಅಲ್ಲಿ ಒಂದ್ಸಲ ನಮ್ ಗುರ್ತ ಇರೋರು ಲವಕುಶ ಮಾಡ್ಬೇಕು ನೀವಿಬ್ರೆ ಮಾಡ್ಬೇಕು ಅಂತ ಹೇಳಿದ್ರು ನಮ್ಗೆ ಆ ದಿನದ ತನಕ ಇವಳ್ ಲವ ಮಾಡಿದ್ಲು ಹೊರತು ನನ್ ಕುಶ ಮಾಡಿದ್ದಿಲ್ಲ ಒಂದ್ಸಲನು ಮಾಡಿದ್ದಿರ್ಲಿಲ್ಲ ಮಾಡಿ ಅಂತ ಹೇಳಿದ್ರು ಮಾಡಿದ್ವಿ ಅಂದ್ರೆ ಧೈರ್ಯ ಇತ್ತು ನಮ್ಗೆ ಸ್ಟೇಜ್ ಫಿಯರ್ ಇರ್ಲಿಲ್ಲ ಹಂಗ್ ಮಾಡಿದಾಗ ಅಲ್ಲಿ ಸೂರಲ್ ರವಿ ಅಂತ ಭಾಗವತರಿದ್ರು ಅವ್ರು ಹೇಳಿದ್ರು ನೀವು ಮಾಡ್ತಿದ್ದೀರಿ ಲಯ ಉಂಟು ಎಲ್ಲ ಸರಿ ಆದ್ರೆ ನಿಮ್ಗೆ ಹೆಜ್ಜೆ ಅಂದ್ರೆ ಈಗ ಶಾಸ್ತ್ರೀಯವಾಗಿ ಹೆಜ್ಜೆ ಕಲ್ತಿದ್ದಕ್ಕೂ ಹೀಗೆ ಹೆಜ್ಜೆ ಕಲ್ತಿದ್ದಕ್ಕೂ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಅವ್ರು ಹೇಳಿದ್ರು ಶಾಸ್ತ್ರೀಯವಾಗಿ ಹೆಜ್ಜೆ ಕಲಿಬೇಕು ನೀವು ಅಂತೇಳಿ ಆಮೇಲೆ ಅವರೇ ಮನೆಗೆ ಬಂದು
ಪೂರ್ತಿ ನಮ್ಗೆ ಹೆಜ್ಜೆ ಅವರೇ ಹೇಳ್ಕೊಟ್ಟಿ, ಸೂರಲ್ ರವಿ ಅಂತ ಹೇಳಿ. ಅವರೇ ಫುಲ್ ಹೇಳಿಕೊಟ್ರು, ರವಿಕುಮಾರ್ ಸೂರಾಲು ಅಂತ ಭಾಗವತರು. ಅವ್ರು ಭಾಗವತರು. ಫಸ್ಟ್ ನೀವು ಯಾರು? ರಾಮಚಂದ್ರ ಭಟ್ ಹೆಮ್ಮಾಡಿ. ಹೆಮ್ಮಾಡಿ ಓಕೆ. ಅವ್ರ ಹತ್ರ ಫಸ್ಟ್ ಅಂದ್ರೆ ನೀವು ಕಲ್ತದ್ದು, ಕಡೆಗೆ ಇವ್ರು ಫುಲ್ ಹೆಜ್ಜೆ ಹೇಳಿಕೊಟ್ರು ನಿಮ್ಗೆ. ಅಷ್ಟೊತ್ತಿಗೆ ನೀವು ರಾಮಚಂದ್ರ ಅವ್ರ ಹತ್ರ ಕಲುಕೋರಿ ಅಂತ ಹೇಳಿದ್ರೆ, ಅಷ್ಟೊತ್ತಿಗೆ ಎಷ್ಟನೇ ಕ್ಲಾಸ್ ಇದ್ದಿತ್ತು? ಅದೇ, ನಾನು 9ನೇ ಕ್ಲಾಸ್, ಇವ್ಳು ಫಸ್ಟ್ ಪಿಯುಸಿ ಹೋಗ್ತಾರೆ. ಅಷ್ಟೊತ್ತಿಗೆ ಕಲ್ತ್ರಿ. ಮತ್ತೆ ಅದ ನಂತರ ಅಷ್ಟೊತ್ತಿಗೆ ನೀವು ಫಸ್ಟ್ ವೇಷ ಹಾಕಿರಿ ಅಲ್ಲ, ಮತ್ತೆ ವೇಷ ಹಾಕಿ ಆದ್ಮೇಲೆ ನೀವು ಅವ್ರ ಹತ್ರ ಕಲುಕ್ ಹೋದ? ಅದೇ, ನಾವು ವೇಷ ಮಾಡ್ತಲ್ಲಿ ಆ ಮೇಳದಲ್ಲಿ, ಸೌಕುರ್ ಮೇಳದಲ್ಲಿ ವೇಷ ಮಾಡಿದ್ವಿ. ಮಾಡಿದಾಗ ಅವರಿಗೆ ಈ ಮಕ್ಕಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಇನ್ನೂ ಒಳ್ಳೆ ಆತ್ರ ಅಂತ ಅನ್ಸಿ ಅವ್ರು ಟ್ರೈನಿಂಗ್ ಕೊಟ್ಟು ಇನ್ನೂ ತುಂಬಾ ಅವಕಾಶ ಕೊಟ್ರು. ಸೌಕುರ್ ಮೇಳದಲ್ಲೇ ನಾವು ಒಂದು 7-8 ಸಲ ವೇಷ ಮಾಡಿದ್ವಿ. ಓಕೆ. ಹಾಗೆ ಒಬ್ರು ಕಾಲರ್ ಇದ್ರು, ಅವ್ರ ಹತ್ರ ಮಾತಾಡುವ. ಟಿ ಜಿ ಭಟ್ ಅಂತ ಹೇಳಿ ಉಡುಪಿಯಿಂದ ಫೋನ್ ಮಾಡಿರ. ಹಲೋ, ನಮಸ್ತೆ ಸರ್. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಟಿ ಜಿ ಭಟ್ ಅಂತ ಹೇಳಿ ಉಡುಪಿಯಿಂದ. ಓಕೆ, ಉಡುಪಿಯಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೌದು. ಮೇಘನಾನಿಗೆ ಮತ್ತೆ ಇವಳಿಗೆ ನನ್ನ ಅಭಿನಂದನೆ ತಿಳಿಸ್ತಿದ್ದೇನೆ, ಮೇಘನಾನಿಗೆ ಮತ್ತೆ ಭೂಮಿಕಾಗೆ. ನಾನು ಮೇಘನಾನ ಪ್ರೊಫೆಸರ್ ಕೂಡ, ಎಂಕಾಮ್ ದಲ್ಲಿ ಪ್ರೊಫೆಸರ್ ಆಗಿದ್ದೇನೆ ಕಾಲೇಜಲ್ಲಿ. ವಿಶಿಂಗ್ ಯು ವೆರಿ ಸಕ್ಸಸ್ ಇನ್ ದಿಸ್ ಯಕ್ಷಗಾನ ಅಂಡ್ ಆಲ್. Thank you, sir. ಒಳ್ಳೆ ಆಸಕ್ತಿಯಿಂದ ಬೆಳೆಸ್ಕೊಂಡು ಬಂದಿದ್ದೀರಿ, ಮುಂದೆ ಕೂಡ ಬೆಳೆಸ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಹಲೋ ಹಲೋ. ಓಕೆ, ಅವರು ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ಸರ್ ನಿಮಗೆ? ಹೌದಾ, ತುಂಬಾ ಖುಷಿ ಆಯ್ತು ಸರ್. ಕಾರ್ಯಕ್ರಮ ಮಾಡ್ತಾ ಇರಿ, ದಾಡಿ ವೈಲ್ಡ್ಗೂ ಕೂಡ ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಪ್ರತಿಭೆಯನ್ನ ಹೊರಗಡೆ ತರ್ಲಿಕ್ಕೆ ಮತ್ತೆ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ಕೊಡ್ಲಿಕ್ಕೆ ಒಳ್ಳೆ ವೇದಿಕೆ ಇದು. ಇದನ್ನ ಮುಂದುವರಿಸಿ, ಎಲ್ಲರಿಗೂ ಒಳ್ಳೇದಾಗಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಕಾರ್ಯಕ್ರಮದ ಫಸ್ಟ್ ಕಾಲರ್ ಪ್ರೊಫೆಸರ್. ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಕಾಲ್ ಬತ್ತ ಅಂತ ಹೇಳಿ? ಇಲ್ಲ ಇಲ್ಲ, ಸತ್ಯವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ತುಂಬಾ ಖುಷಿ ಆಯ್ತು ಮಾತ್ರ. ಅಂದ್ರೆ ಈಗ ನಾನು ಎಂಕಾಮ್ ಮಾಡ್ತಾ ಇದ್ದೆ ತೆಂಕನಡಿಯವ್ರ ಕಾಲೇಜಲ್ಲಿ. ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆಲ್ಲ, ಎಲ್ಲ ವಿಷಯಕ್ಕೂ ಎಲ್ಲ ಸಪೋರ್ಟ್ ಮಾಡ್ತಾರೆ. ಕಾಲೇಜಲ್ಲಿ ಅಂದ್ರೆ ಯಕ್ಷಗಾನ ಮಾಡಿದಿತ್ತ ಅಂದ್ರೆ? ಅಂದ್ರೆ ನಾನು ಲಾಸ್ಟ್ ಟೈಮ್ ಟ್ಯಾಲೆಂಟ್ಸ್ ಡೇ ಆಗಿತ್ತು, ಯಕ್ಷಗಾನ ಮಾಡ್ಲಿಲ್ಲ ನಾನು. ಅಂದ್ರೆ ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ. ಯಕ್ಷಗಾನ ಮಾಡಿದ್ರೆ ಗ್ರೂಪ್ ಅಲ್ಲಿ ಟ್ಯಾಲೆಂಟ್ಸ್ ಡೇ ಮಾಡುದಲ್ಲ, ನಾವು ಕಾಂಪಿಟೇಷನ್ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಮಾಡ್ತಿದ್ವಿ. ಅವಾಗ ಡಾನ್ಸ್ ಮಾಡಿದೆ ಅಷ್ಟೇ, ಯಕ್ಷಗಾನ ಮಾಡಿರ್ಲಿಲ್ಲ. ಮತ್ತೆ ಕಾಲೇಜ್ ಡೇಗ್ ಮಾಡು ಅಂತ ಹೇಳಿದ್ರೆ ಟೈಮ್ ಎಲ್ಲ ಆಗ್ಲಿಲ್ಲ. ಈ ಸಲ ಮಾಡು ಅಂತ ಇದ್ದೆ, ಕೊರೋನಾದಿಂದ ಕಾಲೇಜ್ ಸ್ಟಾರ್ಟ್ ಆಗುದೇ ಇಲ್ಲ, ತಡ ಆಯ್ತು. ಹೌದು. ಓಕೆ, ನಿಮಗೆ ಎಂಕಾಮ್ ಮಾಡ್ತಾ ಇದ್ರೆ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್, ಹೆಂಗಾಯ್ತು ಸ್ಟಡೀಸ್ ಎಲ್ಲ? ಸ್ಟಡೀಸ್ ಎಲ್ಲ ಈಗ 5th ಸೆಮ್ ಆಗಿ ರಜೆ. ಈಗ ರಜೆ, ಕೊರೋನಾ ಒಂದ್ ಸ್ವಲ್ಪ ಗ್ಯಾಪ್ ಆಯ್ತು ಅಂತೇಳಿ ಹೇಳಕ್ಕಲ್ಲ, ಅದ್ ಹೆಂಗ ಅನ್ಸ್ತ ರಜೆ ಮನೆಗೆ? ರಜಲ್ ಮನೇಲಿ ಅಂತ ಇಲ್ಲ, ಅಂದ್ರೆ ಯಕ್ಷಗಾನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಅಲ್ಲ, ನಮ್ದು ಯಕ್ಷಗಾನ ಫುಲ್ ಕಲ್ತಾಗಿತ್ತು. ಯಕ್ಷಗಾನ ತುಂಬಾ ನೋಡಿದ್ವಿ, ಅಂದ್ರೆ ಲೈವ್ ಯಕ್ಷಗಾನ ಎಲ್ಲ ತುಂಬಾ ಇತ್ತಲ್ಲ. ನಾವ್ ಯಕ್ಷಗಾನ ಮಾಡುದ್ ಮಾತ್ರ ಅಲ್ಲ, ಯಕ್ಷಗಾನ ನೋಡೋದಕ್ಕೂ ತುಂಬಾ ಇಂಟ್ರೆಸ್ಟ್ ಇತ್ತು. ತುಂಬಾ ಇಂಟ್ರೆಸ್ಟ್ ಯಕ್ಷಗಾನ. ಈಗ ಮನೆ ಹತ್ರ ಎಲ್ಲೇ ಆದ್ರೂ ಹೋಗಿ ನೋಡ್ತಾನೆ ಇರತ್ತೆ. ಈಗ ಮೊನ್ನೆ ಇತ್ತಿತ್ತಲಲ್ಲಿ ಈಗ 3 ದಿವಸ ಕಂಟಿನ್ಯೂಸ್ ಮನೆ ಹತ್ರನೇ ಆಟ ಇತ್ತು. 3 ದಿವಸನೂ ಹೋಗಿದ್ದು, 3 ದಿವಸನೂ ಕಾಮಕ ಅಷ್ಟೇ. ಯಕ್ಷಗಾನ ಮಾಡ, ನೀವು ಮಾಡೋದ್ಕಿಂತ ನಿಮ್ಗೆ ಯಕ್ಷಗಾನ ಕಾಮನ ಅಂದ್ರೆ ಬಾರಿ ಇಷ್ಟ. ಅಂದ್ರೆ ನಾವು ಅದರಿಂದ ಕಲಿಯೋದು ಇರತ್ತೆ, ಮಾತು ಕುಣಿತ ಎಲ್ಲ ಕಲಿಯೋದಕ್ಕೂ ಅವಕಾಶ ಇರ್ತದೆ ಅಂತ ಹೇಳಿ ಯಕ್ಷಗಾನ ನೋಡ್ಲಿಕ್ಕೆ ಹೋಗ್ತೇವೆ. ಯಕ್ಷಗಾನ ಕಾಮಕೋತ್ರಿ. ಹಂಗೆ ಮತ್ತೊಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ. ನಾಗರಾಜ್ ಭಟ್ ಅಂತ ಹೇಳಿ. ಹಲೋ, ನಮಸ್ತೆ ಸರ್. ಹಲೋ ಹಲೋ ಹಲೋ. ಓಕೆ ಸರ್, ಮತ್ತೊಮ್ಮೆ ಕಾಲಿಗೆ ಟ್ರೈ ಮಾಡಿ. ನಾಗರಾಜ್ ಭಟ್ ಅಂತೇಳಿ ಕಾಲ್ ಮಾಡಿರಿ, ಎಲ್ಲಿದಂತ ಗೊತ್ತಾಯಿಲ್ಲ ಸರ್. ಮತ್ತೊಮ್ಮೆ ಕಾಲಿಗೆ ಟ್ರೈ ಮಾಡಿ. ಹಂಗೆ ವೀಕ್ಷಕರೇ, ನಿಮಗೂ ಕೂಡ ಮೇಘನ ಹಾಗೆ ಭೂಮಿಕಾ ಅವರೊಟ್ಟಿಗೆ ಮಾತಾಡ್ಕೊಂಬಾಗಿದ್ರೆ ನಮ್ಮ ಟಿ ವಿ ಸ್ಕ್ರೀನ್ ಬಪ್ಪು ನಂಬರಿಗೆ ಫೋನ್ ಮಾಡಿ 0820-429-5570. ಹಾಗೆ ಇನ್ನೊಂದು ನಂಬರ್ ಇತ್ತು 7338-63-7689. ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಕಾರ್ಯಕ್ರಮದ ಅಕ್ಕ ತಂಗಿ ಮೇಘನ ಹಾಗೆ ಭೂಮಿಕಾ ಒಟ್ಟಿಗೆ ಮಾತಾಡಿ. ಹಂಗೆ ನೆಕ್ಸ್ಟ್ ಭೂಮಿಕಾ, ನಿಮ್ಮ ಯಕ್ಷಗಾನಕ್ಕೆ ನಿಮ್ಮ ಮನೆಯವ್ರ ಸಪೋರ್ಟ್ ಹೆಂಗಿತ್ತು? ಅಯ್ಯೋ, ತುಂಬಾ ಉಂಟು ಮನೆಯವ್ರ ಸಪೋರ್ಟ್. ಮೇನ್ ಬೇಕಪ್ ಮನೆಯವ್ರ ಸಪೋರ್ಟ್ ಅಲ್ಲ, ಅಂದ್ರೆ ನಮ್ಕಿಂತ ಜಾಸ್ತಿ ಅಪ್ಪ ಅಮ್ಮಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಯಕ್ಷಗಾನ ಮಕ್ಕಳು ಮಾಡ್ಲಿ ಅಂತ ಹೇಳ್ಕೊಂಡು. ಅಂದ್ರೆ ಈಗ ಇಲ್ಲ, ಈಗ ನಾವು ಮೊದ್ಲು ಕಲಿಯುವಾಗ ಈಗ ಈ ಡೈಲಾಗ್ ಪ್ರಾಕ್ಟೀಸ್ ಎಲ್ಲ ಮಾಡುವಾಗ ಇಲ್ಲ ಯಕ್ಷಗಾನ ನಮ್ಗೆ ಅಂದ್ರೆ ಕರೆಕ್ಟ್ ಆಗಿ ಯಾವ್ದೇ ಒಂದ್ ಪ್ರಸಂಗ ನಾವು ಕರೆಕ್ಟ್ ಆಗ್ಬೇಕಂತ ಹೇಳಿ ಅಮ್ಮಂಗೆ ಇರುದು. ಅದು ಅಮ್ಮ ಫುಲ್ ಅಂದ್ರೆ ಎಲ್ಲ ಡೈಲಾಗ್ಸ್ ಎಲ್ಲ ನಮ್ಗೆ ಹೇಳಿಸಿ 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 ಕಲ್ಸುದು ಎಲ್ಲ ಮಾಡ್ತಿದ್ರು. ಆಮೇಲೆ ಅಪ್ಪ ಹಾಗೆ, ಎಂತ ನಾವು ವೇಷ ಮಾಡ್ತಿದ್ರೆ ಚೌಕಿಯಲ್ಲಿ, ಅಂದ್ರೆ ನಮ್ದು ವೇಷ ಮೇಕಪ್ ಇಂದ ಹಿಡಿದು
ಕಂಪ್ಲೀಟ್ ಆಗೋ ತನಕನೂ ಅಪ್ಪ ನಮ್ಮೊಟ್ಟಿಗೆ ಇರ್ತರು ವೇಷ. ಆಮೇಲೆ ಕೊನೆಗೆ ತೆಗೆಯುವಾಗ ಅಷ್ಟೇ ಪ್ರಾಕ್ಟೀಸ್ ಇಲ್ಲ ಅಪ್ಪಂಗೆ, ತೆಗೆಯುವಾಗ ಮುಖದ್ದು ಬಣ್ಣ ಒರೆಸ್ಲಿಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ತುಂಬಾ ಹೆಲ್ಪ್ ಅವರಿಗೂ ಸಹ. ಅವರಿಗೆ ಅವ್ರು ಕೂಡ ವೇಷ ಮಾಡ್ತಿದ್ರು ಚಿಕ್ಕದಿರ್ತ, ಇವಾಗ ಮಾಡ್ತಿಲ್ಲ, ಚಿಕ್ಕದಿರ್ತ ಒಂದೆರಡ್ ಸಲ ವೇಷ ಮಾಡಿದ್ರು. ಓಕೆ, ಅದಕ್ಕೆ ನನಗಂತೂ ಕಂಟಿನ್ಯೂ ಮಾಡೋಕೆ ಇಲ್ಲ, ಮಕ್ಕಳಾದ್ರೂ ಒಂದು ಯಕ್ಷಗಾನ ಮಾಡ್ಲಿ ಅಂತೇಳಿ ಆಸೆ ಅವರಿಗೆ. ಸರಿ, ಹಾಗೆ ಮತ್ತೊಬ್ರು ಕಾಲರ್ ಇದ್ರು, ಅವ್ರೆ ನಾಗರಾಜ್ ಭಟ್ ಯಲ್ಲಾಪುರದಿಂದ ಕಾಲ್ ಮಾಡಿರ. ಹಲೋ, ನಮಸ್ತೆ. ಹಲೋ. ಹಲೋ, ನಮಸ್ತೆ ನಾಗರಾಜ್ ಅವರೆ. ನಮಸ್ತೆ. ಸರಿ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೇಘನಾ ಭೂಮಿಕಾ ಇದ್ರ? ಹಾ ಹೌದು, ಅದಕ್ಕೆ ಕಾಲ್ ಮಾಡಿದ್ದೆ ಖುಷಿಯಾಗಿ. ಓಕೆ ಸರ್, ಅವ್ರ ಹತ್ರನೇ ಮಾತಾಡಿ. ಓಕೆ ಓಕೆ. ಹಲೋ ಹಲೋ ಹಲೋ, ಹೇಗಿದ್ರಿ ತಂಗಿ ಅಂದ್ರೆ? ಹಾ, ಖುಷಿ ಆಯ್ತು ನಿಮ್ಮ ಟಿವಿ ಅಲ್ಲೆಲ್ಲ ನೋಡಿ. ನಮಗೂ ಖುಷಿ ಆಯ್ತು ನೀನ್ ಕಾಲ್ ಮಾಡಿದ್ದು. ಹಲೋ ಹಲೋ, ನಮಗೂ ಖುಷಿ ಆಯ್ತು ನೀನ್ ಕಾಲ್ ಮಾಡಿದ್ದು. ಹಿಂಗೆ ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇರಿ ಒಳ್ಳೆ ಕಲಾವಿದರಾಗಿ, ಖುಷಿ ಆಯ್ತು. ನಮ್ ತಂಗಿ ಹೇಳ್ಕೊಳ್ಲಿಕ್ ನಮಗೂ ಒಂಥರ ಹೆಮ್ಮೆ ಆಗ್ತು. ಟಿವಿ ಅಲ್ಲೆಲ್ಲ ಬಂದ್ರಲ್ಲ, ಹಿಂಗೆ ಸಾಧನೆ ನಿಮ್ದು ಬೆಳಿಲಿ, ದೇವರು ಒಳ್ಳೆ ಮಾಡ್ಲಿ, ಇನ್ನೂ ಹೆಚ್ಚೆಚ್ಚು ಕೀರ್ತಿ ಯಶಸ್ಸೆಲ್ಲ ನಿಮ್ದಾಗ್ಲಿ. ನಂದು ಸ್ವಂತ ತಂಗಿ ಇಲ್ಲಳು ಕೊರತೆ ನೀವಿಬ್ರು ನೀಗ್ಸಿದ್ರಿ, ಹಿಂಗೆ ಜೀವನ ಪರ್ಯಂತ ಯಾವಾಗ್ಲೂ ಹಿಂಗೆ ಇರಿ, ಖುಷಿಯಿಂದಿರಿ. ನಾಗರಾಜ್ ಭಟ್ ಕುಂಕಿಪಾಲ್ ಅಂತ ಹೇಳಿ ಪೆರಡೂರ್ ಮೇಳದ ಕಲಾವಿದ್ರು. ಇವರು ಸಹ ಕಲಾವಿದ್ರು, ತುಂಬಾ ಸಪೋರ್ಟ್ ಮಾಡ್ತಾರೆ ಯಕ್ಷಗಾನದ ವಿಷಯಕ್ಕೆ. ಅವ್ನು ಹೇಳ್ದಾಗೆ ಸ್ವಂತ ಅಣ್ಣನ್ಕಿಂತ ಜಾಸ್ತಿ ಅಂದ್ರೆ ಏನಾದ್ರು ಒಂದು ಮಿಸ್ಟೇಕ್ ಆಯ್ದ್ರೆ ಹೇಳ್ತಾರೆ, ಎಂತದಾರು ಕಲಿಯೋದಿದ್ರೆ ಯಕ್ಷಗಾನದಲ್ಲಿ ಅವ್ರು ಹೇಳಿ, ಏನಾದ್ರು ಹೊಸ ವೇಷ ಮಾಡುದಿದ್ರು ಅದ್ರ ಬಗ್ಗೆನೂ ಎಲ್ಲ ಹೇಳಿ, ಅದ್ರ ಬಗ್ಗೆ ಸಹ ಹೇಳಿಕೊಡ್ತಾರೆ. ಓಕೆ, ಹಂಗೆ ಭೂಮಿಕಾ, ನಿಮ್ಗೆ ಕಾಲೇಜ್ ಅಲ್ಲಿ ಹೆಂಗೆಲ್ಲ ಸಪೋರ್ಟ್ ಮಾಡ್ತಾರೆ? ಹಾ, ನಮ್ದು ಈಗ ಅದೇ ಮಧ್ವಾ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ, ಬಂಟಕಲ್ ಕಾಲೇಜ್ ಅಲ್ಲಿ ಹೋಗ್ತಿದ್ದೆ. ಅಲ್ಲಿ ಹಾಗೆ ಈಗ ನಮ್ದು ಕಾಲೇಜ್ ರೇಗೆ ಪ್ರತಿ ವರ್ಷ ಯಕ್ಷಗಾನ ಮಾಡ್ತಿದ್ರು. ಫಸ್ಟ್ ವರ್ಷ ಇದನ್ ಪ್ರಸಂಗ ಇದು ಮಾಯಾಪುರಿ ಮತ್ತೆ ವೀರಮಣಿ ಕಾಳಗ ಮಾಡಿದ್ರು, ಅದ್ರಲ್ಲಿ ಮದನಾಕ್ಷಿ ಮಾಡಿದ್ದೆ. ಅಂದ್ರೆ ನಮ್ದು ತೆಂಕು ಬಡಗು ಎರಡು ಒಟ್ಟಿಗೆ ಮಾಡಿದ್ರು. ನಮ್ ಕಾಲೇಜಲ್ಲೂ ಕೂಡ ಒಳ್ಳೆ ಸಪೋರ್ಟ್ ಮಾಡ್ದು, ಅಂದ್ರೆ ಯಕ್ಷಗಾನಕ್ಕೆ ಅಂತ ಹೇಳಿ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಯಕ್ಷಸಿರಿ ಅಂತ ಹೇಳಿ ಒಂದು ಇದಿತ್ತು, ಅದೇ ಅಲ್ಲಿ ವಾಸುದೇವ್ ಸರ್ ಅನ್ಕೊಂಡಿದ್ರು, ಮತ್ತೆ ವೇಣುಗೋಪಾಲ್ ಸರ್, ಕಿಶೋರ್ ಸರ್ ಅಂತ ಹೇಳಿ, ಅನಂತೇಶ್ ಸರ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ಸಪೋರ್ಟ್ ಮಾಡಿದ್ರೆ ಈಗಿಂದ ಅಂತ ಅಲ್ಲ, ಫಸ್ಟ್ ಪ್ರೈಮರಿಗೆ ಹೋಗುವಾಗ ಅಲ್ಲಿ ಪ್ರೈಮರಿ ಅಂತ ಹೇಳಿದ್ರೆ ನಾವು ಕಿರಿಯ ಪ್ರಾಥಮಿಕ ಶಾಲೆಗೆ ಹೋಗಿದ್ದೆ, ಅಲ್ಲಿ ಮಕ್ಕಳು ಇರುವುದಿಲ್ಲ ಅಲ್ಲ ಕಮ್ಮಿ, ಹಾಗಾಗೋದಕ್ಕೆ ಹೋಗಿ ನಮ್ಗೆ ಲೆಕ್ಚರ್ಸ್ ಜೊತೆ ಸಾರಿ ಟೀಚರ್ಸ್ ಜೊತೆ ಕಾಂಟ್ಯಾಕ್ಟ್ ತುಂಬಾ ಜಾಸ್ತಿ ಇರ್ತದೆ. ಅಲ್ಲಿ ಮಂಜತ್ ಮಾಸ್ಟರ್ ಮತ್ತೆ ನಾರಾಯಣ್ ಮಾಸ್ಟರ್ ಅಂತ ಇದ್ರು. ಯಾವ ಶಾಲೆ ಅಂದ್ರೆ? ಮರವಂತೆಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ, ಮರವಂತೆ ಅಜ್ಜಿ ಮನೆಯಲ್ಲಿದ್ವಿ ನಾವು. ಅಲ್ಲಿ ಅವರು ಅವ್ರು ಕೂಡ ತುಂಬಾ ಈ ಪ್ರತಿಭಾ ಕಾರಂಜಿಗೆ ಹೋಗುವಾಗೆಲ್ಲ ಫುಲ್ಲು ಡಾನ್ಸ್, ಧಾರ್ಮಿಕ ಕಂಠಪಾಠ, ಕ್ವಿಜ್, ಅದಕ್ಕೆಲ್ಲ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಅಲ್ಲಿಂದಾನೆ ನಮ್ದು ಯಾವುದೇ ಕಾಂಪಿಟೇಷನ್ ಇದ್ರು ನಮ್ಗೆ ಹೇಳ್ತಿದ್ರು. ಅಲ್ಲಿ ಇರುವುದು ಮಕ್ಕಳು ಕಮ್ಮಿ, ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಇರುವುದು ಜಾಸ್ತಿ ಜಾಸ್ತಿ. ಸ್ಕೂಲ್ ಡೇ ಆದ್ರೆ ನಮ್ಗೆ ಒಂದ್ ಏಳೆಂಟು ಡಾನ್ಸ್ ನಮ್ಗೆ ಮಾಡಿಸ್ತಾರೆ, ರಾತ್ರಿಯಿಂದ ಬೆಳಿಗ್ಗೆ ತನಕ ಫುಲ್ ಆಲ್ಮೋಸ್ಟ್ ಡಾನ್ಸ್ ಇಲ್ಲ, ಟೈಮೇ ಇಲ್ಲ. ಈಗ ಈ ಡಾನ್ಸ್ ಆದ ಕೂಡಲೇ ಆ ಡಾನ್ಸ್ ಡ್ರೆಸ್ ಚೇಂಜ್ ಮಾಡು, ಈ ಡಾನ್ಸ್ ಡ್ರೆಸ್ ಚೇಂಜ್ ಮಾಡು ಅಂದ್ರೊಳಗೆ ಅಷ್ಟೇ ಆಗ್ಬಿಡ್ತದೆ ಫುಲ್. ಅವ್ರು ಅಂದ್ರೆ ಆಗ ಅಷ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ರೆ ಅಲ್ಲಿಂದಾನೆ ನಮ್ಗೆ ಸ್ಟೇಜ್ ಫಿಯರ್ ಹೋಗಿತ್ತು ಅಲ್ಲಿ ಪ್ರೈಮರಿಯಿಂದಾನೆ. ಈವನ್ ಅವರು ಮಂಜತ್ತ ಹೆಬ್ಬಾರ್ ಅಂತ ಹೇಳಿದ್ನಲ್ಲ, ಅವರು ಉಪ್ಪಿನ ಕೂದ್ರ ಅಂದ್ರೆ ನನ್ನ ಅಪ್ಪನ ಊರಿನವರು, ಅಲ್ಲಿ ಕೂಡ ನಮ್ಗೆ ಗೋಪಾಲ ಕೃಷ್ಣ ದೇವಸ್ಥಾನ ಅಂತ ಉಂಟು. ಅಲ್ಲೆಲ್ಲ ಪ್ರತಿ ವರ್ಷ ದೇವಸ್ಥಾನ ಹಬ್ಬದ ಟೈಮಿಗೆಲ್ಲ ಅಷ್ಟಾವಧಾನ ಸೇವೆ ಎಲ್ಲ ಇರ್ತದೆ, ಅದೆಲ್ಲ ಮಾಡ್ಲಿಕ್ಕೂ ಕೂಡ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ರು. ಓಕೆ, ಹಾಗೆ ಮತ್ತೊಬ್ರು ಕಾಲರ್ ಇದ್ರು, ಮತ್ತೊಬ್ರು ನಾಗರಾಜ್ ಅಂತ ಹೇಳಿ, ಅವ್ರ ಹತ್ರ ಮಾತಾಡುವ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ನಾಗರಾಜ್ ಅವರೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ. ಬೆಂಗಳೂರಿಂದ? ಓಕೆ, ನೀವು ಮೂಲತಃ ಬೆಂಗಳೂರು ಅಥವಾ ಸರ್ ಊರಿನವರ? ಇಲ್ಲ, ಕುಂದಾಪುರದವರು. ಇರೋದು ಬೆಂಗಳೂರಲ್ಲಿ. ಓಕೆ, ಕುಂದಾಪುರದವರೆ. ಹೌದು ಹೌದು. ಓಕೆ ಸರ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭೂಮಿಕಾ ಮತ್ತೆ ಮೇಘನಾ ಇದ್ರು. ಹಾ, ಗೊತ್ತಾಯ್ತು ಗೊತ್ತಾಯ್ತು, ವಿಷಯ ಗೊತ್ತಾಯ್ತು. ಕಲಾವಿದರು ನಮಸ್ಕಾರ. ನಮಸ್ಕಾರ. ಅವ್ರ ಮನೆ ಹಿಂದೆ ನಮ್ಮ ಮನೆ, ಮೊದ್ಲಿಂದ ಅವರು ಸ್ಟೇಜ್ ಹತ್ತಕ್ ಶುರು ಮಾಡ್ದಂಗಿಂದ ನೋಡಿದ್ದೆ. ಆಲ್ಮೋಸ್ಟ್ ತುಂಬಾ ಖುಷಿ, ಇಂತಹ ಪ್ರತಿಭೆಗಳು ಇವತ್ತು ಟಿವಿ ಕೊಡುವ ಭಾಗ್ಯ ನಮ್ದು. ಹೀಗೆ ಬೆಳಿಲಿ, ಮುಂದೆ ತುಂಬಾ ಈ ತರದ ಯಕ್ಷಗಾನಗಳನ್ನು ನಾನು ಅವ್ರ ಕಡೆಯಿಂದ ನಿರೀಕ್ಷೆ ಮಾಡ್ತೇನೆ ಅಂತ ಹೇಳ್ಬಹುದು. ಓಕೆ ಸರ್, ತುಂಬಾ ಖುಷಿ ಆಯ್ತು ಸರ್ ಪ್ರೋಗ್ರಾಮ್ ಫೋನ್ ಮಾಡೋದಕ್ಕೆ. ಹಲೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್.
ನಾಗರಾಜ್ ನಿಮ್ಮ ಪಕ್ಕದ ಹಿಂದಿನ ಮನೆಯವರು, ಸ್ವಲ್ಪ ಡಿಸ್ಟೆಂಟ್ ರಿಲೇಟಿವ್ ಕೂಡ ಆಗ್ತಾರೆ. ಅಂದ್ರೆ ಈಗ ನಾವು ಯಕ್ಷಗಾನಕ್ಕೆ ಅವ್ನು ಇಲ್ಲೇ ಇದ್ದ, ಊರಲ್ಲೇ ಇದ್ದ, ಈಗ ಬೆಂಗಳೂರಿಗೆ ಹೋಗಿದ್ದಾನೆ. ಬಟ್ ಇಲ್ಲಿರ್ತಾ ನಮ್ಗೆ ಯಕ್ಷಗಾನಕ್ಕೆ ಹೋದಲ್ಲೆಲ್ಲ ಫೋಟೋ ತೆಗಿಯೋದಕ್ಕೆಲ್ಲ ಹೆಲ್ಪ್ ಮಾಡಿದ್, ಫೋಟೋ ಎಲ್ಲ ತೆಗಿತಿದ್ದ, ಬಂದು ವಿಡಿಯೋ ಎಲ್ಲ ಮಾಡ್ತಿದ್ದ. ಈಗ ನಮ್ಮ ಕಾರ್ಯಕ್ರಮದ ಮೂಲಕ ಯಾವ್ದಾದ್ರು ಒಂದು ಈಗ ಯಕ್ಷಗಾನ ಡೈಲಾಗ್ ಹೇಳುದಾದ್ರೆ ಯಾವ ಡೈಲಾಗ್ ಹೇಳ್ತೀರಿ ನೀವು? ನಾವು ಶಶಿಪ್ರಭಾ ಪರಿಣಯದೊಂದು ಡೈಲಾಗ್ ಇಬ್ರು ಒಟ್ಟಿಗೆ ಸಹ ಹೇಳ್ತೀರಿ. ಪೇರ್ಡೂರ್ ರಘುರಾಮ್ ಮಲ್ಲಿ ಅವರಿಂದ ವಿರಚಿತವಾದಂತ ಶಶಿಪ್ರಭಾ ಪರಿಣಯ ಅಂತ ಪ್ರಸಂಗ. ಅದರಲ್ಲಿ ಕಮಲಧ್ವಜ ಮತ್ತೆ ಮಾರ್ತಾಂಡ ತೇಜ ಅನ್ನುವಂತ ಇಬ್ರು ಅಣ್ಣ ತಮ್ಮ ಇರ್ತರು. ಅವರಿಬ್ರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದಾಗ ಅವ್ರ ತಂದೆ ಹೇಳ್ತಾರೆ, ನಾವು ನಿಮ್ಗೆ ಪಟ್ಟಾಭಿಷೇಕ ಮಾಡ್ತೇವೆ, ಮದ್ವೆ ಮಾಡ್ತೇವೆ ಅಂತ. ಇಲ್ಲ, ನಾವು ದಿಗ್ವಿಜಯ ಮಾಡಿ ನಂತರ ಮದ್ವೆ ಆಗ್ತೇವೆ ಅಂತ ಹೇಳಿ ದಿಗ್ವಿಜಯಕ್ಕೆ ಹೊರಟ್ರು. ಎಲ್ಲ ರಾಜರನ್ನ ಗೆಲ್ತರು. ಕೊನೆಯಲ್ಲಿ ಸ್ತ್ರೀ ರಾಜ್ಯಕ್ಕೆ ಹೋಗಿರ್ತರು. ಅವಾಗ ಅಲ್ಲಿ ಅಲ್ಲಿ ಸೈನ್ಯವನ್ ಗೆದ್ದಿರ್ತರು. ರಾಣಿ ಆದಂತ ಶಶಿಪ್ರಭೆನ್ ಗೆಲ್ಲಿಕ್ ಇರ್ತದೆ. ಅವಾಗ ಭ್ರಮರ ಕುಂತಳೆ ಸಹಾಯದಿಂದ ರಾಣಿ ಶಶಿಪ್ರಭೆಯನ್ ಗೆಲ್ಲುವಂತ ಸನ್ನಿವೇಶ. ಆ ಸನ್ನಿವೇಶ ನೀವೊಂದು ಡೈಲಾಗ್ ಹೇಳ್ತಾರೆ. ಅವಳು ಶಶಿಪ್ರಭೆ, ನಾನು ಮಾರ್ತಾಂಡ ತೇಜ. ಸರಿ, ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಜಯ ನಮೋ ಜಗದೀಶ್ವರಿ ರಕ್ಷಿಸಮ್ಮ. ಹಾ, ನನ್ನ ವರ ಮಾಲಿಕೆ ನನ್ನ ಪಲ್ಲಂಗದ ಕರದ ಮೇಲೆ ಇರಿಸಿದ್ದೆ ಅಲ್ಲ, ಎಲ್ಲಿ ಹೋಯಿತು? ಅಯ್ಯೋ, ಏನಾಗಿ ಹೋಯಿತು? ತಾಯಿ ಲೋಕೇಶ್ವರಿ, ನಿನ್ನ ಕರುಣೆಯಿಂದಲೇ ದೊರೆತಂತ ವರಹ ಮಾಲಿಕೆ ಅದು. ರಕ್ಷಕಿಯರ ಭದ್ರಕಾವಲಿನಲ್ಲಿ ಇರಿಸಿದ್ದ ನನ್ನ ಈ ಅಂತಃಪುರಕ್ಕೆ ಯಾರು ಪ್ರವೇಶಿಸಿ ಆ ವರಹ ಮಾಲಿಕೆಯನ್ನು ಕದ್ದೊಯ್ದರು? ಛೇ, ಆ ವರಹ ಮಾಲಿಕೆಯಿಂದಲೇ ನಾನು ಈ ಸ್ತ್ರೀನಾಡಿನ ರಾಣಿಯಾಗಿ ಮೆರೆದವಳು. ಆದರೆ ನನ್ನ ಜೀವದ ಜೀವದಂತಾಗಿದ್ದ ಆ ವರಹ ಮಾಲಿಕೆ ಇಲ್ಲದೆ ಹೋದ ಮೇಲೆ ನಾನಿನ್ನೇಕೆ ಬದುಕಬೇಕು? ನಾನಿನ್ನು ಬದುಕಲಾರೆ, ನಾನಿನ್ನು ಬದುಕಲಾರೆ. ಎಲ್ಲ ತರುಣಿ, ಶೋಕವೇ ಮೂರ್ತವೆತ್ತಂತೆ ದುಃಖಿಸುತ್ತಿದ್ದೀಯಲ್ಲ, ಚಿಂತಿಸಬೇಡವೆ. ನಿನ್ನ ವರಹ ಮಾಲೆ ಎಲ್ಲಿ ಸೇರಬೇಕೋ ಅಲ್ಲಿ ಸೇರಿ ಆಯಿತು. ಹಾ, ಅದ್ಯಾರದು? ಶಶಿಪ್ರಭೆಯ ಅಂತಃಪುರದಲ್ಲಿ ಪುರುಷರ ಧ್ವನಿ ಯಾರದು? ಏಯ್, ಧೈರ್ಯವಿದ್ದರೆ ನನ್ನೆದುರಿಗೆ ಬಂದು ಮಾತನಾಡು. ಇದೋ ನೋಡು, ಅದೃಶ್ಯಾಂಜನವನ್ನು ವರಿಸಿದ್ದೇನೆ. ಹೋ, ಅದೃಶ್ಯಾಂಜನ ಅಂದರೆ ಭ್ರಮರ ಕುಂತಲೆ ನಿಮಗೆ ಒಲೆದು ಬಂದದ್ದೋ? ನಿಜ. ವರಹ ಮಾಲಿಕೆ ನನ್ನ ಮಾಲಿಕೆ, ಒಳ್ಳೆ ಮಾತಿನಲ್ಲಿ ಆ ಮಾಲಿಕೆಯನ್ನು ಹಿಂದಿರುಗಿಸಿಕೊಡು. ಅಷ್ಟು ಸುಲಭದಲ್ಲಿ ಕೊಡಲಿಕ್ಕೆ ಆಗುವುದಿಲ್ವೇ? ಅದು ನಿನಗೆ ಏನು ಬೇಕಾದ್ರೂ ಕೊಡ್ತೇನೆ. ಓಹೋ, ನನ್ನ ರಾಜ್ಯ ಕೋಶವನ್ನು ಅಥವಾ ಬೊಕ್ಕಸ ಭಂಡಾರವನ್ನು ಏನ್ ಬೇಕಾದ್ರೂ ಕೊಡ್ತೇನೆ. ಕೇಳು ಹೆಣ್ಣೆ, ನನಗೆ ಬೇಕಾಗಿರುವುದು ನಿನ್ನ ರಾಜ್ಯ ಕೋಶವೋ ಬೊಕ್ಕಸ ಭಂಡಾರವೋ ಅಲ್ಲ. ಮತ್ತೇನು? ನನಗೆ ಬೇಕಾಗಿರುವುದು ನಿನ್ನ ಶರಣಾಗತಿ. ನಿಮ್ಮ ಮನಸ್ಸಿನಲ್ಲಿರುವಂತಹ ಪುರುಷ ವೈದ್ಯವನ್ನು ತೆಗೆದುಹಾಕಿ ಸದ್ಗೃಹಿಣಿಯಾಗಿ ಬಾಳಿಸುವುದು ನನ್ನ ಉದ್ದೇಶ. ಏಯ್, ಮುಚ್ಚು ಬಾಯಿ ಚೋರ ಶಿಖಾಮಣಿ, ಜಾಣ ನೀನು. ಹೌದು, ಯಾವ್ದ್ರಲ್ಲಿ ಅಂತ ಬೇಕಲ್ಲ. ಚೋರತನದಲ್ಲಿ ಜಾಣ ನೀನು. ಓಹೋ, ತಸ್ಕರದಲ್ಲಿ ಪ್ರವೀಣ ನೀನು. ಹೌದು. ಓಹೋ, ಇಲ್ಲದೆ ಹೋದ್ರೆ ನಾನು ಮಲಗಿರುವಂತ ಸಂದರ್ಭ ಯಾರಿಗೂ ಅರಿಯದಂತೆ ನನ್ನ ವರಹ ಮಾಲಿಕೆಯನ್ನು ಕದ್ದೊಯ್ದೆ ಅಲ್ಲ. ಆ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರು ಯಾರ? ಮೊದಲು ಅವನಿಗೆ ಪಾಠವನ್ನು ಕಲಿಸಬೇಕು. ಎಲ ಹೆಣ್ಣೆ, ನೀನು ತಿಳಿದಂತೆ ಚೋರತನವನ್ನೇ ವೃತ್ತಿಯಾಗಿ ಮಾಡಿಕೊಂಡವನು ನಾನಲ್ಲ. ಮತ್ತೇನು? ನೀನು ತಿಳಿದಂತೆ ಅನಾಮಧೇಯ ವ್ಯಕ್ತಿಯೂ ನಾನಲ್ಲ. ಓಹೋ, ನನಗೆ ನನ್ನದೇ ಆದಂತಹ ಭವ್ಯ ಪರಂಪರೆ ಉಂಟು. ಪದ್ಮಾಕ್ಯಪುರದ ಪದ್ಮಶೇಖರ ಭೂಪತಿಗಳ ಮಗ ನಾನು. ಮಾರ್ತಾಂಡ ತೇಜ ಎನ್ನುವುದಾಗಿ ನನ್ನ ನಾಮಧೇಯ. ಇನ್ನು ಚೋರತನ ಎಂದು ಹೇಳಿದೆಯಲ್ಲ, ನಾವು ಕಲಿಯುವಂತಹ 64 ವಿದ್ಯೆಗಳಲ್ಲಿ ಚೋರತನವೂ ಒಂದು. ಏಯ್, ಚೋರತನ ಮಾಡುವುದೇ ಒಂದು ಅಪರಾಧ, ಅಂಥದ್ರಲ್ಲಿ ನೀನು ಸಮರ್ಥಿಸಿಕೊಳ್ತಾ ಇದೆಯಲ್ಲ, ಅದು ಇನ್ನೂ ದೊಡ್ಡ ಅಪರಾಧ. ಸ್ತ್ರೀಯರಂದ್ರೆ ಅಭಲೆ ಎನ್ನುವ ನಿನ್ನ ಮನೋಭಾವಕ್ಕೆ ಸ್ತ್ರೀಯರ ಶಕ್ತಿ ಏನೆಂದು ತೋರಿಸುತ್ತೇನೆ. ಯುದ್ಧ ಮಾಡು, ಬಾ ಮುಂದೆ. ಶಶಿಪ್ರಭೆ, ಏನು? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎನ್ನುವುದನ್ನು ತಿಳಿದುಕೊಂಡವನು ನಾನಿದ್ದೇನೆ. ಇಲ್ಲಿಯವರೆಗೆ ಸಾಮದಿಂದ ನಿನ್ನ ಮನ ಪರಿವರ್ತನೆಗೆ ಪ್ರಯತ್ನಿಸಿದೆ, ಸಾಧ್ಯವಾಗಲಿಲ್ಲ. ಇನ್ನು ದಂಡ ಪ್ರಯೋಗವೇ ಆಗಬೇಕು, ಬಾ ಮುಂದೆ. ಇಲ್ಲಿಗೆ ದೇವಿ ಪ್ರತ್ಯಕ್ಷವಾಗಿ ಮದ್ವೆ ಆಗ್ಬೇಕು ನೀವಿಬ್ರು ಅಂತ ಹೇಳಿ ಹೇಳ್ತಾರೆ. ಬಾರಿ ಒಳ್ಳೆಯದು, ಇಬ್ರು ಸಹ ಡೈಲಾಗ್ ಹೇಳಿದ್ರು. ಓಕೆ, ಮತ್ತೆ ಕಾಲರ್ ಇದ್ರು ಅವ್ರ ಹತ್ರ ಮಾತಾಡುವ. ಸಾಂಗವಿ ಅಂತ ಹೇಳಿ ಉಡುಪಿಯಿಂದ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸಾಂಗವಿ ಅವರೇ. ನಮಸ್ತೆ. ಓಕೆ, ಕಾರ್ಯಕ್ರಮದಲ್ಲಿ ಭೂಮಿಕಾ ಹಾಗೆ ಮೇಘನಾ ಇದ್ರು. ಹಾ, ಮೇಘನಾ ನನ್ನ ಫ್ರೆಂಡ್. ಓಕೆ, ಮೇಘನಾ ಕ್ಲಾಸ್ಮೇಟ್ ನೀವು? ಹೌದು. ಓಕೆ, ಹೇಗೆ ಅನಿಸ್ತಿದೆ ನಿಮ್ಗೆ ಇವತ್ತು ಫ್ರೆಂಡ್ ಪ್ರೋಗ್ರಾಮ್ ಅಲ್ಲಿ ಇರೋದು?
ಅದೇ ತುಂಬಾ ಖುಷಿ ಆಯ್ತು ಮೇಘನ ಮತ್ತೆ ಭೂಮಿಕಂಗೆ ಹಾಯ್ ಮತ್ತೆ ಕಾಂಗ್ರಾಟ್ಸ್ ಅವ್ರ ಇಂಟರ್ವ್ಯೂ ಟಿವಿಯಲ್ಲಿ ಬರ್ತಿರೋದಕ್ಕೆ ಹಾಯ್ ಅವ್ರ ಕಲೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ವಿಶ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಸಾಂಗವಿ ಹಾಂ ಥ್ಯಾಂಕ್ಸ್ ಓಕೆ ತುಂಬಾ ಖುಷಿ ಆಯ್ತು ಕಾಲ್ ಮಾಡಿದ್ದು ಹೀಗೆ ಪ್ರೋಗ್ರಾಮ್ ನೋಡ್ತಾ ಇರಿ ಆಯ್ತಾ ನಮ್ಮೊಟ್ಟಿಗೆ ಭೂಮಿಕಾ ಹಾಗೆ ಮೇಘನ ಇದ್ರು ಅವರೊಟ್ಟಿಗೆ ಮಾತಾಡುವ ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ರು ಅವರೊಟ್ಟಿಗೆ ಮಾತಾಡುವ ನವ್ಯ ಉಡುಪಿಯಿಂದ ಅಂತೆ ಹಲೋ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ನವ್ಯ ನವ್ಯ ಉಡುಪಿಯಿಂದ ಯಲ್ಲಾಪುರದಿಂದ ಇವತ್ತು ಕಾರ್ಯಕ್ರಮದಲ್ಲಿ ಯಾರಿದ್ರು ಅಂತ ಗೊತ್ತಾಯ್ತಾ ಹಲೋ 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 ಮ್ಯಾಮ್ ಕೇಳಿಸ್ತಾ ಇತ್ತ ನನ್ನ ವಾಯ್ಸ್ ಓಕೆ ಇವತ್ತು ಕಾರ್ಯಕ್ರಮದಲ್ಲಿ ಭೂಮಿಕಾ ಮತ್ತೆ ನವ್ಯ ಸಾರಿ ಮೇಘನ ಇದ್ರು ಓಕೆ ಅವ್ರಿಗೆ ಏನ್ ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಮ್ಯಾಮ್ ಇಬ್ರಿಗೂ ಕೂಡ ಕಂಗ್ರಾಟ್ಸ್ ಅಂತ ಹೇಳ್ತಿದ್ದೀರಾ ಓಕೆ ಮ್ಯಾಮ್ ಯಾಕೋ ಮಾತಾಡ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ದಂಗಿತ್ತಪ್ಪ ಮಾತಾಡೋದೆ ಕಡಿಮೆನೆ ಹೇಗೆ ಇಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ಈಗ ಸ್ವಲ್ಪ ಓಕೆ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಏನು ಸಿಗ್ನಲ್ ಓಕೆ ಸಿಗ್ನಲ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದೀರಾ ಓಕೆ ಅವರಿಗೆ ಕಂಗ್ರಾಟ್ಸ್ ಅಂತ ಹೇಳ್ತಿದ್ರ ಮ್ಯಾಮ್ ಮತ್ತೇನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ನವ್ಯ ಅಂತ ಹೇಳಿ ನಮ್ಗೆ ಪರಿಚಯ ಹಾಗೆ ಅಂದ್ರೆ ನಿಮ್ಗೆ ಈಗ ಯಕ್ಷಗಾನ ಅಂದ್ರೆ ಯಕ್ಷಗಾನದಲ್ಲಿ ಏನು ಮುಂದೆ ಬರ್ಲಿಕ್ಕೀಗ ನಿಮ್ಮ ಮನೆಯವ್ರ ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಆಗಿರ್ಬೋದು ಮತ್ತೆ ಮನೆಯವರಲ್ಲದೆ ಮತ್ತೆ ಬೇರೆ ಯಾರಾದ್ರೂ ನಿಮಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಫ್ಯಾಮಿಲಿ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅಮ್ಮನ ಕಡೆಯವ್ರು ಇರ್ಬೋದು ಅಂದ್ರೆ ಮಾವ ಚಿಕ್ಕಮ್ಮ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಈವನ್ ಅಪ್ಪನ ಕಡೆ ಅಪ್ಪನ ಅಜ್ಜನ ಮನೆ ಕಡೆ ಅವರೆಲ್ಲರೂ ಅಪ್ಪನ ಅಜ್ಜನ ಮನೆ ಕಡೆಯವರೆಲ್ಲರಿಗೂ ನಾವು ಯಕ್ಷಗಾನ ಮಾಡುತ್ತೆ ಅಂತ ಹೇಳಿ ತುಂಬಾ ಖುಷಿ ಅವರೆಲ್ಲರೂ ನಮ್ಗೆ ವೇಷ ಮಾಡತ್ತಂತ ಹೇಳಿ ಅವರಿಗೂ ನಮ್ಮಿಂದ ಇನ್ಸ್ಪೈರ್ ಆದವರು ಇದ್ರು ನೀವು ವೇಷ ಚಂದ ಮಾಡ್ತೀರಿ ಹಂಗೆಲ್ಲ ಹೇಳೋದು ಹಂಗೆಲ್ಲ ಹೇಳೋರು ಎಲ್ಲ ತುಂಬಾ ಜನ ಇದ್ರು ಅಷ್ಟೇ ಅಲ್ಲದೆ ಫ್ಯಾಮಿಲಿಯವರಲ್ಲದೆ ಹೊರಗಿನವರು ನಮ್ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಇವರು ರಾಘವೇಂದ್ರ ಮಯ್ಯ ಅಂತ ಹೇಳಿ ಭಾಗವತರಿದ್ರು ಅವ್ರ ಫ್ಯಾಮಿಲಿಯವರು ಅಂದ್ರೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಆಮೇಲೆ ನಮ್ದು ರೇಖಿ ಅಂತ ಹೇಳಿ ನಾವು ಕ್ಲಾಸಿಗೆ ಹೋಗ್ತೇವೆ ಇಬ್ರು ಅಲ್ಲಿ ರೇಖಿ ಫ್ಯಾಮಿಲಿಯವರು ಆಮೇಲೆ ನಾಗರಾಜಣ್ಣ ಕಾಲ್ ಮಾಡಿದ್ನಲ್ಲ ಅವ್ರ ಫ್ಯಾಮಿಲಿ ಇನ್ನೊಂದು ನಾಗರಾಜಣ್ಣ ಅವ್ರ ಫ್ಯಾಮಿಲಿಯವರು ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಸತ್ಯನಾರಾಯಣ ಅಂತ ಹೇಳಿ ಒಬ್ರಿದ್ದಾರೆ ಅವ್ರ ಫ್ಯಾಮಿಲಿಯವರು ಹಾಗೆ ಸುಬ್ರಹ್ಮಣ್ಯ ಮಿತ್ತಿ ಅಂತ ಹೇಳಿ ಅವ್ರು ಅಮೆರಿಕದಲ್ಲಿರುವುದು ಅವ್ರ ಫ್ಯಾಮಿಲಿಯವರು ಹಾಗೆ ಗುರುಬಡ್ ಜಂಬೆಸಾಲ್ ಅಂತ ಹೇಳಿ ಅವ್ರ ಫ್ಯಾಮಿಲಿಯವರು ತುಂಬಾ ಜನ ನಮ್ಮ ಫ್ಯಾಮಿಲಿ ಹೊರಗಿನವ್ರು ಫ್ಯಾಮಿಲಿಯವ್ರು ನಮ್ಮ ಫ್ಯಾಮಿಲಿಯವ್ರ ತರನೇ ಆದವ್ರು ಹಾಗೆಲ್ಲ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಫ್ಯಾಮಿಲಿಯಿಂದ ಅಲ್ಲದೆ ಹೊರಗಿನವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು ನಿಮಗೆ ಇನ್ನು ಹೇಳ್ಬೇಕಂದ್ರೆ ಕೆಲವರು ನಮ್ದು ತುಂಬಾ ಕ್ಲೋಸ್ ರಿಲೇಟಿವ್ಸ್ ಇರ್ತಾರಲ್ಲ ಅಂದ್ರೆ ಯಾರಂತ ಅಲ್ಲ ಕ್ಲೋಸ್ ರಿಲೇಟಿವ್ಸ್ ಇರ್ತಾರಲ್ಲ ಅದು ನಾವು ಇಂತ ಈ ತರ ಮುಂದುವರಿಯುವುದು ನೋಡ್ಲಿಕ್ಕಾಗದೆ ಹೊಟ್ಟೆ ಕಿಚ್ಚು ಪಟ್ಕೊಂಡವರು ಇದ್ದಾರೆ ಅದು ಇಲ್ಲ ಅಂತ ಹೇಳುದು ಅಂದ್ರೆ ಒಬ್ರು ಯಾರು ಮುಂದೆ ಬರ್ತಾ ಇದ್ದಂತ ನಾವಿಬ್ರು ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳು ಅಂತ ಹೇಳಿ ಅಪ್ಪಂಗೆ ಹಿಲೆಲ್ಲಿಡ್ದವ್ರು ಅವರಿಗೆ ಒಂಥರ ನೀ ಹೆಣ್ಮಕ್ಳಿದ್ದು ಮರೆಯ ನೀ ಹಿಂಗಿದೆಲ್ಲ ಯಕ್ಷಗಾನ ಕಾಲ ಕರ್ಕೊಂಡು ಹೋಗುತ್ತೆ ಮುಂದೆಂತರು ಆದ್ರೆ ಅವ್ರನ್ನೆಲ್ಲ ಯಾರು ಮತಿ ಹತ್ರ ಹಂಗಿಂದೆಲ್ಲ ಹೇಳ್ದು ಇಂಥ ಮಾತೆಲ್ಲ ಕೇಳಿ ಹೇಳ್ದವ್ರು ಇದ್ರು ನಾವ್ ಯಾರಿಗೂ ಕೇರ್ ಮಾಡ್ತಿಲ್ಲ ಬಿಡಿ ಅದು ಬೇರೆ ಅದಂಗೆ ಅಂದ್ರೆ ಯಾರೋ ಒಬ್ರು ಸಕ್ಸಸ್ ಆತಿತ್ತಂದ್ರೆ ಹೇಳ್ರೆ ಆದ್ರೆ ಅದ್ರ ಬಗ್ಗೆ ನೂರ್ ಮಾತಾಡೋರು ನಮ್ ಹಿಂದೆ ತುಂಬಾ ಇರ್ತಾರೆ ಅದು ಯಾವ್ದು ನಾವು ತಲೆ ಕೆಡ್ಸ್ಕೊಂಬಾಗ ನಮ್ಮ ಏನ್ ಗುರಿ ಇತ್ತು ಅದನ್ನ ನಾವು ಅದ್ರ ಕಡೆ ಗಮನ ಅದನ್ನ ಒಳ್ಳೆ ರೀತಿ ತಕೊಂಡು ಸಪೋರ್ಟ್ ಮಾಡಿದವರು ಎಲ್ಲ ತುಂಬಾ ಜನ ಇದ್ರು ಅದೇ ಖುಷಿ ಅದ್ ನಮ್ಮನ್ ಫ್ಯಾಮಿಲಿ ಕಡೆಯವರು ಈಗ ಅಪ್ಪನ ಅಜ್ಜನ ಮನೆ ಕಡೆಯವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಅದೆಲ್ಲ ತುಂಬಾ ಖುಷಿ ಅದ್ ನಮ್ಗೆ ಅವ್ರ ಸಪೋರ್ಟಿಗೆ ನಾವಿನ್ನೂ ಸ್ವಲ್ಪ ಅವರಿಗೆ ನನ್ನ ಈಗ ಅಪ್ಪನ ಮಾವನ್ ಮನೆ ಕಡೆ ಎಲ್ಲ ನನ್ನ ಅಳಿಯನ್ ಮಕ್ಳು ಈ ತರ ಮಾಡಿದ್ರೆ ಅಂತ ಹೇಳುದಕ್ಕೆ ಅವರಿಗೆಲ್ಲ ತುಂಬಾ ಹೆಮ್ಮೆ ಕೆಲವ್ರು ಹೇಳಿದಿತ್ತು ಯಕ್ಷಗಾನಕ್ಕೆ ತೀರ್ಸ್ತಾ ನಮ್ಗೆ ಮಕ್ಳು ಓದುದಿಲ್ಲ ಹಾಗೆ ಈಗೆಲ್ಲ ಹೇಳಿದ್ರು ನಾವು ಬರೀ ಯಕ್ಷಗಾನ ಅಂತಲ್ಲ ಅಕಾಡೆಮಿಕ್ಸ್ ಅಲ್ಲೂ ನಾವು ಚೆನ್ನಾಗೇ ಇದ್ದೇವೆ ಎಂತ ತೊಂದ್ರೆ ಇಲ್ಲ ಓಕೆ ಅದು ಹೇಳೋರು ತುಂಬಾ ಜನ ಇದ್ರು ಅದನ್ಗೆ ಯಾವ್ದು ನಾವು ಕಿವಿ ಕೊಡುಕ ಆಗ ಅಷ್ಟೇ ಓಕೆ ಮತ್ತೆ ಕಾಲರ್ ಇದ್ರು ರಾಘವೇಂದ್ರ ಅಂತೇಳಿ ಸಾಲಿಗ್ರಾಮದಿಂದ ಹಲೋ ನಮಸ್ತೆ 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 ಸರ್ ಮೇಘನಾ ಇದ್ರು ಗೌರಿಗೆ ಮಾಡಿದ್ದಲ್ಲ ಸರ್ ಕಾಲ್ ಇವತ್ತು ನೀವು
ಅವ್ರು ನಮಸ್ತೆ ಹೇಳಲಿಲ್ಲ ಅದಕ್ಕೆ ನಮಸ್ತೆ. ಈಗ ಕನ್ಫರ್ಮ್ ಆಯ್ತು ಸರ್ ನಿಮ್ಗೆ? ಹಾ ನಮಸ್ಕಾರ. ನಮಸ್ಕಾರ, ನಾನು ರಾಘವೇಂದ್ರ ಹೊಳ್ಳ ಅಂತ ಹೇಳ್ಬಿಟ್ಟು ಸಾಲಿಗ್ರಾಮದಿಂದ. ಹಲೋ ಹಲೋ ಹೇಳಿ. ಹಲೋ ಕೇಳಿಸ್ತಾ ಇದೆಯಾ? ನಾನು ಕೇಳಿಸ್ತಾ ಇದೆ, ಹೇಳಿ. ಓಕೆ, ನಿಮ್ಮ ಒಂದು ಸಾಧನೆ ಕೇಳಿ ಖುಷಿ ಆಯ್ತು ಅಕ್ಕ ತಂಗಿಯರದು. ಥ್ಯಾಂಕ್ ಯು. ನಮ್ಮ ಒಂದು ಈ ಊರಿನಲ್ಲಿ ಒಂದು ಲೇಡೀಸ್ ಆಗಿ ನೀವು ಈ ತರ ಒಂದು ಸಾಧನೆ ಮಾಡಿದ್ದು ಅಪರೂಪ. ಯಾಕಂದ್ರೆ ಎಲ್ಲರಿಗೂ ಈ ತರ ಒಂದು ಚಾನ್ಸ್ ಸಿಕ್ಕಲ್ಲ, ಅಂತ ಚಾನ್ಸ್ ಸಿಕ್ಕಿದ್ದ ನೀವು ಒಂದು ಒಳ್ಳೆ ಇದ್ರ ಅದ್ರಲ್ಲಿ ಯುಟಿಲೈಸ್ ಮಾಡ್ಕೊಂಡು ಅದನ್ನ ನಿಮ್ಮ ಒಂದು ಸಾಧನೆ ಹಾದಿಯಲ್ಲಿ ತಗೊಂಡು ಹೋಗ್ತಿದ್ರ. ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್. ಆಮೇಲೆ ಇನ್ನೊಂದ್ ಏನಂದ್ರೆ, ನೀವು ಅದೃಷ್ಟವಂತರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಈ ತರ ಒಂದು ಸಪೋರ್ಟ್ ಫ್ಯಾಮಿಲಿ ಕಡೆ ಸಿಗಲ್ಲ. ನಿಮ್ಮ ಅಪ್ಪ ಅಮ್ಮ ಈ ತರ ಒಂದು ಸಪೋರ್ಟ್ ಮಾಡಿ ನಿಮ್ಮನ್ನ ಮುಂದೆ ಬರಕ್ಕೆ ಒಂದು ಸಹಾಯ ಮಾಡ್ತಾ ಇದ್ರೆ, ಆ ಲೆಕ್ಕದಲ್ಲಿ ನೋಡಿದ್ರೆ ನೀವೊಂಥರ ಅದೃಷ್ಟವಂತರು. ಸತ್ಯ ಸತ್ಯ, ಅದು ನಂಗೆ ಖುಷಿ ಆಗ್ತಾ ಇದೆ. ಹಾಗೆ ನಿಮ್ಗೆ ನೀವು ಹೇಳ್ದಂಗೆ ನಿಮ್ ಫ್ಯಾಮಿಲಿ ಅವ್ರ ಸಪೋರ್ಟ್ ಇದೆ, ಸೊ ಅದನ್ನು ಅಂತ ಖುಷಿ. ನನ್ನ ಕ್ವಶನ್ ಏನಂದ್ರೆ, ಇವಾಗ ನೀವು ಈ ತರ ಸಾಧನೆ ಮಾಡಿದ್ರಿ, ಎಜುಕೇಶನ್ ಮಾಡ್ಕೊಂಡಿದ್ರಿ, ಈ ಮುಂದೆ ವರ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ರಿ, ಏನಾದ್ರೂ ಒಂದು ಸಾಧನೆ ಮಾಡುವಂತ ಒಂದು ಗುರಿ ಇಟ್ಕೊಂಡಿದ್ರಾ, ಅಥವಾ ಹೇಗೆ? ನೀವು ಅಕ್ಕ ತಂಗಿ ಇರೋದು ಒಂದೇ ಮನೆಯಲ್ಲಿ ಇದ್ದು ನಿಮ್ಗೆ ಸಪೋರ್ಟಿಗೆ ಅಕ್ಕ ಇದ್ದಾರೆ, ಅಕ್ಕನಿಗೆ ತಂಗಿ ಇದ್ದಾರೆ, ತಂಗಿಗೆ ಅಕ್ಕ ಇದ್ದಾರೆ, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕನ್ನೋ ಗುರಿ ಇದೆಯಾ, ಅಥವಾ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರಾ? ಅದ್ರ ಬಗ್ಗೆ ಸ್ವಲ್ಪ ಕೇಳೋಣ ಅಂತ ಇಂಟ್ರೆಸ್ಟ್. ಅಂದ್ರೆ ನಮ್ಗೆ ಯಕ್ಷಗಾನ ಬರೀ ವೇಷ ಮಾತ್ರ ಮಾಡ್ತಾ ಇದ್ದೇವಲ್ಲ, ಅಂದ್ರೆ ಇನ್ನು ಭಾಗವತ್ಗೆ ಕಲಿಬೇಕು, ಚಂಡೆ ಮೊದ್ಲು ಎಲ್ಲ ಕಲಿಬೇಕು ಅಂತ ಹೇಳಿ ತುಂಬಾ ಆಸೆ ಉಂಟು, ಇನ್ನು ಸಮಯಕಾಶ ಒದಗಿ ಬರ್ಲಿಲ್ಲ. ಓಕೆ, ಅಂದ್ರೆ ನೀವು ವೇಷಧಾರಿ ಅಲ್ದೇನೆ ಅದ್ರ ಜೊತೆಗಿರುವ ಒಂದು ಹಿಮ್ಮೇಳದಲ್ಲೂ ಒಂದು ಆಸಕ್ತಿ ರೂಢಿಸ್ಕೋಬೇಕು ಅಂತ ಒಂದು ಆಲೋಚನೆ ಮಾಡ್ಕೊಂಡಿದ್ದೀನಿ. ಹೌದು, ಒಳ್ಳೆ ಒಳ್ಳೇದು, ನಿಮಗೆ ಒಳ್ಳೇದಾಗ್ಲಿ, ಆ ದೇವರು ಕೂಡ ಸಪೋರ್ಟ್ ಮಾಡಲಿ, ಹಾಗೆ ಫ್ಯಾಮಿಲಿ ನಿಮ್ಮ ತಂದೆ ತಾಯಿ ಇದೇ ತರ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಂತೀನಿ. ನನ್ನ ಜೊತೆ ಇನ್ನೊಬ್ರು ಇದ್ದಾರೆ, ಅವರು ಮಾತಾಡ್ಬೇಕಂತೆ, ಅವ್ರ ಹೆಸರು ಹೇಳಿ ಮಾತಾಡ್ತಾರೆ, ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. ಹಲೋ ನಮಸ್ಕಾರ. ನಮಸ್ಕಾರ, ನಾನು ಸುಬ್ರಹ್ಮಣ್ಯ ಮಿತ್ ಅಂತ. ಸೊ ನಿಮ್ಮ ಅಕ್ಕ ತಂಗಿಯರ ಪ್ರೋಗ್ರಾಮ್ ನಾವು ಯಾವಾಗ್ಲೂ ನೋಡ್ತಾ ಇರ್ತೀವಿ. ಮತ್ತೆ ಈ ತರ ನೀವು ಈ ಡಿಗ್ರಿ ಸಮಯದಲ್ಲೂ ಕಾಲೇಜಿಗೆ ಹೋಗಿ ಅದನ್ನು ಓದಿ ಈ ಯಕ್ಷಗಾನ ನಮ್ಮ ಪರಂಪರೆಯ ಏನು ಕಲೆ ಇದೆ, ಉತ್ತಮವಾದ ಕಲೆ, ಸೊ ಅದನ್ನು ನೀವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ. ಸೊ ಒಂದು ಹೆಮ್ಮೆಯ ವಿಷಯ, ಯಾಕಂತ ಹೇಳಿದ್ರೆ ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಈಗ ಕಲೆಯನ್ನು ನೋಡ್ತಾರೆ, ಅದರಲ್ಲೂ ನೋಡುದು ಕಲೆ, ಅದರಲ್ಲೂ ನೀವೇ ಆಡಿ ಬೇರೆಯವರಿಗೆ ಒಂದು ಮಾದರಿಯಾಗಿದ್ದೀರಿ, ತುಂಬಾ ಹೆಮ್ಮೆ ಪಡುವಂತ ವಿಷಯ. ಅಲ್ಲದೆ ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ಅತ್ತೆ ಮಾವಂದಿರು ಅಥವಾ ನಿಮ್ಮ ರಿಲೇಶನ್ ಯಾರು ಸಹ ಸಪೋರ್ಟ್ ಮಾಡ್ತಿದ್ದಾರೆ, ಅದು ಸಹ ಒಳ್ಳೆ ವಿಷಯ. ಸೊ ಎನಿವೆ, ಕಂಗ್ರಾಚುಲೇಷನ್, ದೇವರು ಒಳ್ಳೇದು ಮಾಡ್ಲಿ, ಇನ್ನು ಹೆಚ್ಚಿನ ರೀತಿ ಹೆಸರು ನೀವಿಬ್ರು ಗಳಿಸುವಂತಾಗ್ಲಿ, ಹಾಗೂ ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆ ಹೆಸರು ತರುವಂತೆ ಆಗಲಿ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಸಿ, ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ, ಸಾಲಿಗ್ರಾಮದಿಂದ ಕಾಲ್ ಮಾಡಿದ್ರು, ಅವರು ಅಮೆರಿಕದಲ್ಲಿ ಇವರು ಸುಬ್ರಹ್ಮಣ್ಯ ಮಿತ್ಯ ಅಂತ ಹೇಳಿ, ತುಂಬಾ ಯಕ್ಷಗಾನದ ವಿಷಯಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ, ಈವನ್ ಅವರು ರಾಘವೇಂದ್ರ ಹೊಳ್ಳ್ರು ಸಪೋರ್ಟ್. ನಾವ್ ಈಗಷ್ಟೇ ಕಾಲ್ ಬಪ್ಕಿಂತ ಮುಂಚೆ ಮಾತಾಡ್ತಾ ಇದ್ದಂದ್ರೆ ಅವ್ರ ಬಗ್ಗೆ ಮತ್ತೆ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರೆ ಹುಡುಗಿರು ಈಗ ಯಕ್ಷಗಾನ ಕಾಲ ಹೋತಂದ್ರೆ ಏನೋ ಒಂದು ಹೇಳ್ತಾರೆ, ಅವರು ಸಹ ಹೇಳಿದ್ರೆ ಇನ್ ಸಪೋರ್ಟ್ ಬೇಕಾ ನಿಮ್ಗೆ, ತಂದೆ ತಾಯಿಯಿಂದ ಸಪೋರ್ಟ್, ಫ್ಯಾಮಿಲಿಯಿಂದ ಸಪೋರ್ಟ್ ಮಾಡಿದ ಹಾಗೆ ತುಂಬಾ ಫ್ಯಾಮಿಲಿ ಅಲ್ಲದೆ ಹೊರಗಿನವರು ಕೂಡ ನಿಮ್ಮ ಒಂದು ಇದು ಕಲೆಗೆ ಒಂದು ಪ್ರೋತ್ಸಾಹ ಕೊಟ್ಟಿರಂತ. ಇವರು ಕೂಡ ಹೌದು, ಫ್ಯಾಮಿಲಿ ಅಲ್ಲದೆ ಹೊರಗಿನವ್ರು ಸಪೋರ್ಟ್ ಮಾಡಿದ್ರೆ ತುಂಬಾ ಜನ ನಿಮ್ಗೆ ಪ್ರೋತ್ಸಾಹ ಕೊಡ್ತಿದ್ರು. ಮತ್ತೆ ಹಿಂಗ ಮನೆಯಲ್ಲಿ ಇಂದ ಅಕ್ಕ ಜೋರ ಅಥವಾ ತಂಗಿ ಜೋರ ಮನೆಯಲ್ಲಿ ಯಾರು? ಅಕ್ಕ ಜೋರು, ನಾನೇ ಜೋರು. ಅಲ್ಲ, ಈಗ ಹೆಚ್ಚಿನವ್ರ ಮನೆಯಲ್ಲಿ ಸ್ವಲ್ಪ ತಂಗಿ ಜೋರ ಅಂತಾನೆ ಹೇಳಿದ್ರು, ಮಾತಾಡೋದು ಜಾಸ್ತಿ, ಏನಾದ್ರು ಹಡಿ ಮಾಡೋದು ಜಾಸ್ತಿ. ನಿಮ್ಮ ಮನೆಯಲ್ಲಿ ಅವಳಿ ಜೋರ ಅಪ್ಪ ಬಿಡ್ಲೇ ಇಲ್ಲ, ನಾನೇ ಜೋರ ಇದ್ದೆ, ಅಕ್ಕನ ಜೋರ ಇದ್ದೆ. ಅವಕಾಶ ಕೊಡ್ಲಿಲ್ಲ, ಅವಳಿ ಅವಕಾಶನೇ ಕೊಡ್ಲಿಲ್ಲ, ಎಂತಕ್ಕೂ ಸಹ ಇನ್ನೂ ಒಂದು ಮಾತು ಹೇಳಲಿಲ್ಲ ನಿಮ್ಗೆ ಅಂತ. ಯಾರು ಅಬ್ಬ, ನಂಗೆ ಹೊಡಿಯೋದೆಲ್ಲ ಅವಳೆ, ನಾನು ಅವಳಿಗೆ ಹೊಡಿಯೋಕೆ ಆಗೋದಿಲ್ಲ, ಅವಳೆ ನಂಗೆ ಹೊಡಿ, ಬೆಟ್ಟೆಲ್ಲ ತಿನ್ನೋದು ನಾನೇ ಜಾಸ್ತಿ ಅವಳು. ಓಕೆ ಓಕೆ, ಮನೇಲಿ ಸ್ವಲ್ಪ ಜೋರ ಇದ್ರೆ ಹಾಗಾದ್ರೆ ತಂಗಿ, ಬಟ್ ಹೊರಗಿನವ್ರ ಜೊತೆ ಎಲ್ಲ ಸ್ವಲ್ಪ ಜಾಸ್ತಿ ಮಾತಾಡುದು, ಮಿಂಗಲ್ ಆಗುದೆಲ್ಲ ನಾನ್ ಜಾಸ್ತಿ, ಅವಳು ಸ್ವಲ್ಪ ಹಂಗೆ ಎಲ್ರ ಜೊತೆ ಅಂದ್ರೆ ಸೆಲೆಕ್ಟೆಡ್ ಪೀಪಲ್ ಜೊತೆ ಮಾತ್ರ ಮಾತಾಡುದು ಜಾಸ್ತಿ ಮಾತಾಡ್ತಾರೆ, ಅವ್ರಿಗೆ ಮಾತಾಡೋಕೆ ಟೈಮ್ ಕೊಡುದಿಲ್ಲ ಹಂಗೆ. ಸರಿ, ಒಬ್ಬ ಮತ್ತೊಬ್ರು ಕಾಲರ್ ಇದ್ರು, ಮಿಥುನ್ ಅಂತ ಹೇಳಿ ಸಾಲಿಗ್ರಾಮದಿಂದ. ಹಲೋ ನಮಸ್ತೆ. ಹಲೋ, ಮೇಘನ್ ಮತ್ತೆ ಭೂಮಿಕಾ ಅವರದ್ದು ಇಂಟರ್ವ್ಯೂ ಅಲ್ವಾ? ಹೌದು ಸರ್. ನಾನು ಮಿಥುನ್ ಅಡಿಗ ಅಂತ.
ಓಕೆ ಸರ್ ಹೇಳಿ. ಹಾ ನಂಗೆ ಅವರು ತಂಗಿ ಆಗ್ಬೇಕು. ಓಕೆ ನಂಗೆ ತುಂಬಾ ಪ್ರೌಡ್ ಆಗ್ತದೆ ಇಬ್ರು ನಂಗೆ ಅಷ್ಟೊಳ್ಳೆ ತಂಗಿ ದೇವರು ಕೊಟ್ಟರಂತ. ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ. ಮತ್ತೆ ಅವ್ರು ಆಡೋ ಯಕ್ಷಗಾನ ಉಂಟಲ್ಲ ನೋಡ್ಲಿಕ್ಕೆ ತುಂಬಾ ಜನ ಬರ್ತಾರೆ. ಅವರು ಬೇರೆಯವ್ರಿಗಿಂತ ಸ್ವಲ್ಪ ಸ್ಪೆಷಲ್ ಆಗಿ ಅವರು ಯಾವತ್ತು ಯಕ್ಷಗಾನ ಮಾಡುದು ತುಂಬಾ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಅವ್ರ ಪ್ರೋಗ್ರಾಮ್ ನೋಡ್ತಾ ಇರ್ತೀರ ಸರ್ ನೀವು? ಹಾ ಹೌದು ನಂಗೆ ಅವ್ರ ಪ್ರೋಗ್ರಾಮ್ ನೋಡ್ತಾ ಇರ್ತೇನೆ ನಾನು ವಿಡಿಯೋ ಎಲ್ಲ ಕಳಿಸ್ತೀನಿ ಯೂಟ್ಯೂಬ್ ಅಲ್ಲಿ ಆಗ್ಬೋದು ಮತ್ತೆ ಅವರು ವಾಟ್ಸ್ಆಪ್ ಗೆಲ್ಲ ಹಾಕ್ತಾ ಇರ್ತಾರೆ. ಓಕೆ ಸರ್ ಇವತ್ತು ನಿಮ್ಮ ತಂಗಿಯರನ್ನ ನೋಡಿ ಖುಷಿ ಆಯ್ತು ಪ್ರೋಗ್ರಾಮ್ ಅಲ್ಲಿ. ಹಾ ತಂಗಿಯರ ಅಲ್ಲಿರೋದನ್ನ ನೋಡಿ ಇನ್ನು ಪ್ರೌಡ್ ಆಗ್ತಂತೆ. ಓಕೆ ಸರ್ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಕಾಲ್ ಮಾಡಿದ್ದಕ್ಕೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಹಾ ಸಪೋರ್ಟ್ ಇರ್ಲಿ ಅಂತ ಹೇಳಿ. ಓಕೆ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಓಕೆ ಈಗ ನೀವು ಯಕ್ಷಗಾನ ಅಲ್ಲದೆ ಮತ್ತೆ ಡ್ಯಾನ್ಸ್ ಕೂಡ ಮಾಡ್ತೀರಿ ಮತ್ತೆ ಹಾಡು ಹಾಡ್ತೀರಿ ಅಂತ ಹೇಳಿ ಕೇಳ್ಪಟ್ಟಿದ್ದೆ ನಾನು. ಓಕೆ ಮತ್ತೆ ಬೇರೆ ಯಾವ್ದ್ರೊಳಗೆ ಯಾವ ಅಂದ್ರೆ ಫೀಲ್ಡ್ ಎಲ್ಲ ನಿಮ್ಗೆ ಆಸಕ್ತಿ ಇತ್ತು? ಡ್ಯಾನ್ಸ್ ಅಂದ್ರೆ ನಾವು ಎಲ್ಲ ಕಡೆ ಸುಮಾರು ಈಗ ಸಣ್ಕಿಪ್ಪತ್ತಿಂದ ಪ್ರತಿಭಾ ಕಾರಂಜಿಗೆಲ್ಲ ಹೋತಿತ್ತಲ್ಲ ಹಂಗೆ ಎಲ್ಲ ಕಡೆ ಮಾಡ್ತಿದ್ವಿ ಡ್ಯಾನ್ಸ್ ಅಂದ್ರೆ ಕಲ್ತದ್ದಂತ ಇಲ್ಲ ಹಂಗ ಹೇಳು ಕಲೀಲಿಲ್ಲ ಅಂತಾನು ಇಲ್ಲ. ಸಣ್ಕಿಪ್ಪತ್ತಿಗೆ ಅದೇ ಅಜ್ಜಿ ಮನೇಲಿ ಇದ್ದಿತ್ತು ಅಲ್ಲೇ ಓದಿದ್ದಂತ ಮರವಂತೆ ಅಂತ ಹೇಳಿದ್ರೆ ಅಜ್ಜಿ ಮನೆ ಅಲ್ಲೇ ಓದಿದ್ದು. ಅಲ್ಲಿ ಓದ್ತಾ ಇರುವತ್ತಿಗೆ 6 ತಿಂಗಳು ಭರತನಾಟ್ಯ ಕ್ಲಾಸ್, 6 ತಿಂಗಳು ಸಂಗೀತ ಕ್ಲಾಸ್, 6 ತಿಂಗಳು ಡ್ರಾಯಿಂಗ್ ಕ್ಲಾಸ್, ಅದು ಸಂಗೀತ ಕ್ಲಾಸ್ ಅಲ್ಲೂ 6 ತಿಂಗಳು ಕರ್ನಾಟಕ, 6 ತಿಂಗಳು ಹಿಂದೂಸ್ತಾನಿ, ಅದನ್ನು ಕೂಡ ಹಂಗ ಕಲ್ತಿದ್ವಿ. ನಮ್ಗೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂತಲ್ಲ ನಮ್ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಸಿಕ್ಲಿಲ್ಲ ಅಂದ್ರೆ ಶಿಫ್ಟ್ ಆದ ಕೂಡಲೇ ಮರವಂತೆಯಿಂದ ಕುಂದಾಪುರಕ್ಕೆ ಶಿಫ್ಟ್ ಆದ ಕೂಡಲೇ ಅಂದ್ರೆ ನಮ್ಗೆ ಅಜ್ಜಿ ಜೊತೆ ತುಂಬಾ ಬಾಂಡಿಂಗ್ ಇತ್ತು. ಅಲ್ಲಿಂದ ಇಲ್ಲಿ ಬಂದ್ರು ಕೂಡಲೇ ಅಜ್ಜಿ ಇಲ್ಲಿ ನಮ್ ಜೊತೆ ಇರುದಿಲ್ಲ ಅಂತ ಹೇಳಿ ಅದನ್ನ ಒಪ್ಕೊಳ್ಳಿಕ್ಕೆ ತುಂಬಾ ದಿವಸ ಬೇಕಾಯ್ತು. ಹಂಗಾಗ್ಲಿಕ್ಕೆ ಹೋಗಿ ಇಲ್ಲಿ ಹೊಂದ್ಕೊಳ್ಳಿಕ್ ಟೈಮ್ ಆಗುತ್ತೆ ಮತ್ತೆ ಅಪ್ಪ ಅಮ್ಮಂಗ್ ಕರ್ಕೊಂಡು ಹೋಗ್ಲಿಕ್ಕೆ ಟೈಮ್ ಇರ್ತಿರ್ಲಿಲ್ಲ ಕ್ಲಾಸ್ಗೆಲ್ಲ. ಮತ್ತೆ 1 ವರ್ಷ ಮಾತ್ರ ಕನ್ನಡ ಮೀಡಿಯಂಗೆ ಹೋದ್ವಿ, ಆಮೇಲೆ ಇಂಗ್ಲಿಷ್ ಮೀಡಿಯಂಗೆ ಹೋದ್ಮೇಲೆ ಅದಕ್ಕೆ ಅಡಾಪ್ಟ್ ಆಗುದ್ರೊಳಗೆ ಇದು ನಮ್ಗೆ ತುಂಬಾ ಕಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಎಂತದಕ್ಕೂ ನಮ್ಗೆ ಸೇರ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗೋದ್ರ ಸ್ವಲ್ಪ ಕಷ್ಟ ಆಯ್ತು. ಓಕೆ ಮತ್ತೊಬ್ರು ಕಾಲ್ ಅವರೊಟ್ಟಿಗೆ ಮಾತಾಡುವ ಗುರುಪ್ರಸಾದ್ ಅಂತ ಹೇಳಿ ಉಪ್ಪಿನಕುಂದ್ರಿಂದ ಕಾಲ್ ಮಾಡಿದ. ಹಲೋ ಹಲೋ ನಮಸ್ತೆ ಗುರುಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಭೂಮಿಕಾ ಮತ್ತೆ ಮೇಘನ ಅವರಿಗೆ ನಮಸ್ಕಾರ. ಟಿವಿಯಲ್ಲಿ ಬರ್ತಿರೋದಕ್ಕೆ ಇಂದ ತುಂಬಾ ಖುಷಿ ಆಗ್ತಿತ್ತು. ಥ್ಯಾಂಕ್ ಯು. ಒಳ್ಳೆ ಹೆಮ್ಮೆ ಆಗ್ತಿತ್ತು ನಮ್ಮ ಕುಟುಂಬದವರು ಒಂದೊಳ್ಳೆ ಕೆಲಸ ಮಾಡ್ತಿದ್ರಂತ. ಹಿಂಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿಕ್ಕಪ್ಪ. ಹಿಂಗೆ ಹಿಂಗೆ ಎಲ್ಲರೂ ಮನ್ಸು ಗೆಲ್ಲಿ. ಅಕ್ಕ ತಂಗಿ ಅಕ್ಕಕ್ಕಿಂತ ತಂಗಿ ಒಳ್ಳೆ ಕುಣಿತು, ತಂಗಿಗಿಂತ ಅಕ್ಕ ಕುಣಿತ್ಲು. ಸೊ ಇಬ್ರು ಒಟ್ಟಿಗಾದ್ರೂ ಒಳ್ಳೆ ಯಕ್ಷಗಾನ ಕಾಣ್ಲಕ್ಕ ಹಿಂಗೆ ಒಳ್ಳೆ ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇರಿ. ಟಿವಿಲ್ ಬಂದು ಖುಷಿ ಆಯ್ತು, ಹೆಮ್ಮೆ ಆಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಇವರು ನಮ್ ಚಿಕ್ಕಪ್ಪ ಆಗ್ತಾರೆ. ನಮ್ ಮೂಲ ಮನೆ ಇರೋದ್ರಲ್ಲಿ ನೇಬರ್ ಇವರು. ಹಿಂದೆ ಮಿಥುನ್ ಅಣ್ಣ ಅಂತ ಕಾಲ್ ಮಾಡಿದ್ರಲ್ಲ, ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ಕೂಡ ಹೇಳ್ಬೇಕು ಅಂದ್ರೆ ನಮ್ಗೆ ಇತ್ತಿತ್ತಲಾಗೆ ಅಂದ್ರೆ ಕಾಂಟ್ಯಾಕ್ಟ್ ಸ್ವಲ್ಪ ಜಾಸ್ತಿ ಆಗಿದ್ದು ಇವಾಗ, ಅದು ತುಂಬಾ ಆಸೆ ಮಾಡ್ಕೊಳ್ತಾರೆ ಹೊಸದಾಗಿ ಪರಿಚಯ ಆಗಿದ್ದಿದ್ರು. ಫ್ಯಾಮಿಲಿಯವರು ಅಷ್ಟೇ, ಹೊರಗಿನವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳುದು ತುಂಬಾ ನಮ್ಗೂ ಒಂಥರ ಇವರೆಲ್ಲ ಯಾಕೆ ಹಂಗೆ ಗುರ್ತಾಗ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಹೌದು ಸಪೋರ್ಟ್ ಮಾಡ್ತಾರೆ, ತುಂಬಾ ಖುಷಿ ಆಗ್ತದೆ. ಹಾಗೆ ನೀವು ಹೇಳ್ತಿದ್ರೆ ಅಂದ್ರೆ ಹಾಡು ಕೂಡ ಹಾಡ್ತೀರಿ ಅಂತ ಹೇಳಿದ್ರೆ ಅದು ಈಗ ಒಂದು ಡೈಲಾಗ್ ಹೇಳಿರಿ, ಯಕ್ಷಗಾನ ಡೈಲಾಗ್ ಹೇಳಿರಿ. ಈಗ ಒಂದು ನಿಮ್ ಇಬ್ಬರತ್ರ ಒಂದು ಒಳ್ಳೆ ಇಂಪಾದ ಒಂದು ಗಾಯನಕ್ಕೆ ಅಂತ ಆಸೆ ಆತಿತ್ತು, ಹಾಡು ಹೇಳ್ತ್ರೆ ಯಾವ್ದು ಹಾಡು ಹೇಳ್ತ್ರಿ? ಏಕೆ ಮತ್ತೆ ಕೊಟ್ಟು ದಣಿಸ್ತೀರಂಗ ಅಂತ. ಓಕೆ ವೀಕ್ಷಕರೇ, ಭೂಮಿಕಾ ಹಾಗೆ ಮತ್ತೆ ಮೇಘನ ಒಂದು ಹಾಡು ಹಾಡು ಹೇಳ್ತ್ರೆ ಕೇಳ್ಕೊಂಡು ಬನ್ನಿ, ಹಾಗೆ ಕಣ್ಕೊಂಡ್ಬಪ್ಪ. ಏಕೆ ಮಮತೆ ಕೊಟ್ಟು ದಣಿಸುವೀರಂಗ, ಏಕೆ ಮಮತೆ ಕೊಟ್ಟು ದಣಿಸುವೀರಂಗ, ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ, ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ, ಏಕೆ ಮಮತೆ ಕೊಟ್ಟು ದಣಿಸುವೀರಂಗ, ಏಕೆ ಮಮತೆ ಕೊಟ್ಟು ದಣಿಸುವೀರಂಗ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳ್ಯಾರೋ, ತನುವ್ಯಾರೋ ತಾನ್ಯಾರೋ ಅವರಿಗೆ, ತನು ತನ್ನದು ಅಲ್ಲ
ತನು ಸಂಬಂಧಿಗಳ್ಯಾರೋ ತನುವ್ಯಾರೋ ತಾನ್ಯಾರೋ ಅವರಿಗೆ ಧನ ಮೊದಲಾದ ವಿಷಯಗಳ ಅನುಭವ ಧನ ಮೊದಲಾದ ವಿಷಯಗಳ ಅನುಭವ ಹಿಂದಣ ಜನುಮದಂತಲ್ಲವೇ ರಂಗ ಏಕೆ ಮಮತೆ ಕೊಟ್ಟು ದಣಿಸುವಿರಂಗ ಏಕೆ ಮಮತೆ ಕೊಟ್ಟು ದಣಿಸುವಿರಂಗ ವಾವ್ ಇಬ್ರು ಕೂಡ ಒಳ್ಳೆ ಲೈಕ್ ಮಾಡಿ ಹಾಡು ಹೇಳಿರಿ. ಓಕೆ, ಮತ್ತೆ ಬೇರೆ ಎಲ್ಲ ಪ್ರೋಗ್ರಾಮ್ ಕೊಡ್ತೀರಿ ನೀವು ಅಂದ್ರೆ ಸಾಂಗ್ ಅಂದ್ರೆ ನಮ್ ಪ್ರಾಕ್ಟೀಸ್ ಇಲ್ಲ ಅಲ್ಲ, ಹಂಗೆಲ್ಲ ಬೇರೆ ಕಡೆ ಕೊಡೋದಕ್ಕೆ ಸ್ವಲ್ಪ ಹೆದರಿಕೆ ಅತ್ತ. ಅದಾಗೆ ಹೇಳದ್ನಲ್ಲ ನಾವು ಉಪ್ಪಿನ ಕುದುರೆ ದೇವಸ್ಥಾನ, ಗೋಪಾಲ ಕೃಷ್ಣ ದೇವಸ್ಥಾನ, ನಮ್ಮ ಅಪ್ಪನೇ ಪೂಜೆ ಮಾಡೋದಲ್ಲಿ ಹಂಗಾಗಿ ಹಬ್ಬದ ಟೈಮಿಗೆ ರಂಗ್ ಪೂಜೆ ಎಲ್ಲ ಇದ್ದಾಗ ಅಷ್ಟಾವಧಾನ ಸೇವೆ ಎಲ್ಲ ಇರುತ್ತ, ಹಂಗ ಅಲ್ಲೆಲ್ಲ ಹಾಡು ಹೇಳತ್ತ. ಕಡೆ ಆಗ್ಲೇ ಹೇಳದ್ನಲ್ಲ ಮಂಜುನಾಥ ಹೆಬ್ಬಾರ್ ಅಂತ ಹೇಳಿ, ಅಲ್ಲೆಲ್ಲ ಸಭಾ ಕಾರ್ಯಕ್ರಮ ಆದಿದ್ರೆ ನಮ್ದೇ ಪ್ರೇಯರ್, ಬೇರೆ ಯಾರು ಬರ್ಕಾರಿಲ್ಲ. ಸರಿ, ಹಾಗೆ ಮತ್ತೊಬ್ರು ಕಾಲ್ ಆದ್ರು, ಭೀಮ್ ರೆಡ್ಡಿ ಅಂತ ಹೇಳಿ ಬೀದರ್ ಇಂದ. ಹಲೋ ಹಲೋ, ನಮಸ್ತೆ ನಮಸ್ತೆ ನಮಸ್ತೆ. ಭೀಮ್ ರೆಡ್ಡಿ ಅವರೇ? ಭೀಮ್ ರೆಡ್ಡಿ ಅಂತ, ಬೀದರ್ ಜಿಲ್ಲೆ ಸಾಮಾಜಿಕ ಹೋರಾಟಗಾರ. ಓಕೆ, ಸಾಮಾಜಿಕ ಹೋರಾಟಗಾರರು. ಓಕೆ ಸರ್, ಹೇಗಿದ್ದೀರಿ ಎಲ್ಲರು? ಹಲೋ, ಚೆನ್ನಾಗಿದ್ದೀವಿ. ನಮ್ಮ ಮುದ್ದು ಅಕ್ಕ ತಂಗಿಯರು ಹೇಗಿದ್ದಾರೆ ಇಬ್ರು? ಓಕೆ, ಇಲ್ಲೇ ಇದ್ದಾರೆ ಸರ್, ಅವ್ರ ಹತ್ರನೇ ಮಾತಾಡಿ. ನಮಸ್ತೆ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೇವೆ. ಈಗ ಒಳ್ಳೆ ಪ್ರತಿಭೆ, ಒಳ್ಳೆ ಒಂದು ಬೆಳಕಿಗೆ ತರ್ತಾ ಇದ್ದೀರಾ, ತಗೊಂಡ್ ಬನ್ನಿ, ಮುಂದೆ ಒಂದು ಒಳ್ಳೆ ಭವಿಷ್ಯ ಇದೆ ನಿಮಗೆ. ಹಲೋ, ಒಳ್ಳೆ ಭವಿಷ್ಯ ಇದೆ, ಮುಂದೆ ಒಂದು ಒಳ್ಳೆ ಯಶಸ್ಸು ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಒಳ್ಳೆ ಪ್ರತಿಭೆ ಇದೆ ನಿಮಗೆ. ಸರ್, ಅವ್ರಿಗೆ ಯಾರಂತ ಗೊತ್ತಾಗ್ಲಿಲ್ಲ ಅಂತೆ. ನಾನು ಸಾಮಾಜಿಕ ಹೋರಾಟಗಾರ ಭೀಮ್ ರೆಡ್ಡಿ ಅಂತ, ಗೊತ್ತಾಗಲ್ಲ ಅಷ್ಟೇ, ನಾನು ನೋಡ್ತಾ ಇರ್ತೀನಿ ನಿಮ್ದೆಲ್ಲ, ಫಾಲೋ ಮಾಡ್ತಾ ಇರ್ತೀನಿ. ಪ್ರೋಗ್ರಾಮ್ ನೀವು ನೋಡ್ತಾ ಇರ್ತೀರಾ? ಖಂಡಿತ ನೋಡ್ತಾ ಇರ್ತೀನಿ, ಫ್ರೀ ಸಿಕ್ಕದಾಗೆಲ್ಲ ಮಧ್ಯಾಹ್ನ ಹೊತ್ತು ಯಾವಾಗಾದ್ರು ನೋಡ್ತಾ ಇರ್ತೀನಿ. ಒಳ್ಳೆ ಕಾರ್ಯಕ್ರಮ ಕೊಡ್ತಾರೆ, ಒಳ್ಳೆ ಒಳ್ಳೆ ಒಂದು ಏನಂತಾರೆ, ಒಳ್ಳೆ ಪ್ರತಿಭೆ ಇದೆ, ಮುಂದೆ ಒಂದು ಒಳ್ಳೆ ಭವಿಷ್ಯ ಕಾಣಿಸ್ತಾ ಇದೆ ನನಗೆ ಇವರ ಮುಖದಲ್ಲಿ, ಇಬ್ಬರ ಮುಖದಲ್ಲಿ. ಇಲ್ಲ, ಸುಭಾಷ್ ಅಣ್ಣ ಎಲ್ಲ, ನಾನು ನಿಜವಾಗ್ಲು ಕರ್ನಾಟಕದ ಕಿರೀಟ, ಬೀದರ್ ಜಿಲ್ಲೆಯ ಭೀಮ್ ರೆಡ್ಡಿ ಅಂತ. ಮಾತ್ರ ಫೋನ್ ಮಾಡ್ಬೇಕಾಂಗಲ್ಲಿದಾರಿಲ್ಲ, ನಾನು ನಿಜವಾದ ಹೆಸರೇ ಹೇಳ್ತಾ ಇದ್ದೀನಿ. ಒಳ್ಳೆ ಭವಿಷ್ಯ ಇದೆ ನಿಮಗೆ, ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇದ್ದೀನಿ ನಮ್ಮ ಬೀದರ್ ಜಿಲ್ಲೆ ವತಿ ಕಡೆಯಿಂದ. ಕನ್ಫ್ಯೂಷನ್ ಇದ್ದೀರ ಅನ್ಸುತ್ತೆ, ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳಿ. ಅವರು ಪ್ರೋಗ್ರಾಮ್ ಆದ್ಮೇಲೆ ಗ್ಯಾರಂಟಿ ಕ್ಲಿಯರ್ ಮಾಡ್ಕೊಳ್ತಾರೆ. ನಾನು ನಿಜವಾಗ್ಲೂ ಹೇಳ್ತಿರೋದು ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಿಂದ. ಅವ್ರು ಅನ್ಕೊಂಡಿರ್ಬೋದು ಉಡುಪಿಯಿಂದಾನೆ ಯಾರಾದ್ರೂ ಫೋನ್ ಮಾಡಿದಿರಬಹುದು ಅಂತ, ಅಲ್ವಾ? ಬೀದರಿಂದ ಕಾಲ್ ಮಾಡಿದಿರಲ್ಲ ಸರ್, ಅದಕ್ಕೆ ಅವರು. ಇಲ್ಲಾಂದ್ರೆ ಈಗ ನೋಡಿ, ಸೋಶಿಯಲ್ ಮೀಡಿಯಾ ತುಂಬಾ ಎಕ್ಸ್ಪರ್ಟ್, ವಿದೇಶದಲ್ಲೂ ನಿಮ್ಮ ಕಾರ್ಯಕ್ರಮ ಹೋಗ್ತಾ ಇರುತ್ತೆ, ಅಲ್ಲಿಂದಾನೂ ಫೋನ್ ಮಾಡಬಹುದು. ಖಂಡಿತ ಸರ್, ಖಂಡಿತ. ಬೀದರ್ ಇಲ್ಲಿ ಅಲ್ವಾ, ನಮ್ ಕರ್ನಾಟಕ ಅಲ್ವಾ, ನಮ್ಮ ಒಳ್ಳೆ ಹೆಸರಾಗುತ್ತೆ, ಅವಾಗ ನನ್ನನ್ನು ನೆನೆಸ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಭೀಮ್ ರೆಡ್ಡಿ ಅವರು ಹೇಳಿದ್ರು ಅಂತ. ಓಕೆ ಸರ್, ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಗೆ ಇನ್ನು ಕೂಡ ಯಾರಂತ ಗೊತ್ತಾಗ್ಲಿಲ್ಲ ಅಂತ ಅವ್ರು ಹೇಳಿದ್ರು, ಕನ್ಫ್ಯೂಸನ್ ಪ್ರೋಗ್ರಾಮ್ ಆದ್ಮೇಲೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ. ವೀಕ್ಷಕರೇ, ಈಗ ಮತ್ತೊಬ್ರು ಕಾಲರ್ ಹಿಡಿದ್ರು, ಅವರೊಟ್ಟಿಗೆ ಮಾತಾಡುವ ರಾಘವೇಂದ್ರ ಮಯ್ಯ ಅಂತ ಹೇಳಿ. ಹಲೋ ಹಲೋ ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ಹಲೋ, ಕೇಳ್ತಾ ಇತ್ತಾ? ನಮಸ್ತೆ ಸರ್. ಓಕೆ, ಕಾರ್ಯಕ್ರಮದಲ್ಲಿ ಭೂಮಿಕಾ ಮೇಘನ ಇದ್ರು. ನಮ್ಮ ಸಂಬಂಧಿಕರ ಹುಡುಗಿದೆ. ಓಕೆ ಸರ್, ಓಕೆ, ಅವ್ರ ಹತ್ರ ಮಾತಾಡಿ. ಹಲೋ ಮಾವ. ಹಲೋ ಮಾವ, ಕಾಲ್ ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು. ಹೌದು, ನಾನು ಹೇಗೆ ಗೊತ್ತಿತ್ತಾ, ನಾನು ಸ್ವಲ್ಪ ಕೆಲಸ ಇರುತ್ತೆ, ನಮ್ಮಲ್ಲಿ ಆಗುದಿಲ್ಲ, ಗೊತ್ತಿತ್ತಲ್ಲ ನಿಂಗೆ. ನಿಮ್ ಸಪೋರ್ಟ್ ಯಾವತ್ತೂ ಹಿಂಗೆ ಇರ್ಲಿ.
ಅವ್ರಿಗೆ ತುಂಬಾ ಖುಷಿ ಆಯ್ತು ಸರ್, ಹಾಗೆ ನಿಮ್ಮ ಸಪೋರ್ಟ್ ಬೇಕಂತ ಹೇಳ್ತಿದ್ರು, ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ. ಓಕೆ ಸರ್, ಓಕೆ, ಖುಷಿ ಆಯ್ತು ಸರ್ ಕಾರ್ಯಕ್ರಮಕ್ಕೆ ಫೋನ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವರು ರಾಘವೇಂದ್ರ ಮಯ್ಯ ಅಂತ ಹೇಳಿ ಪ್ರಸಿದ್ಧ ಬಡುಗು ತಿಟ್ಟಿನ ಭಾಗವತರವರು. ಓಕೆ, ಅವ್ರ ಬಗ್ಗೆ ಒಂದು ಸಾಕಷ್ಟು ಹೇಳಿದ್ರು, ಅವರೇ ಕಾಲ್ ಮಾಡಿರೋ ಭಾರಿ ಖುಷಿ. ಓಕೆ, ಹಂಗೆ ನಾನು ಮತ್ತೆ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳ್ಬೇಕು ಅಂತಂದ್ರೆ, ನೀವೀಗ ಅಂದ್ರೆ ಅಷ್ಟು ಪ್ರಸಿದ್ಧ ಕಲಾವಿದರೆ ಹಿಮ್ಮೇಳ ಆಗಿರ್ಬೋದು ಮುಮ್ಮೇಳ ಆಗಿರ್ಬೋದು ಅವ್ರ ಜೊತೆ ಎಲ್ಲ ಅಂದ್ರೆ ನೀವು ಪಾತ್ರ ಮಾಡಿದೆ, ಅಷ್ಟೊತ್ತಿಗೆ ನಿಮ್ಗೆ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಒಂದ ಕೆಲವರಿಗೆ ಅಂದ್ರೆ ನರ್ವಸ್ ಆತ ಅವ್ರ ಜೊತೆಗೆ ನಾವು ಅಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ಕಂತಲೇ ಹೇಳಿದ್ರೆ ಹೆಚ್ಚಿನವರಿಗೆ ಅಂದ್ರೆ ಒಂದ್ ಸ್ವಲ್ಪ ನರ್ವಸ್ ಆಯ ಆಗಿರುತ್ತೆ, ನಿಮ್ಮಿಬ್ರಿಗೆ ಹೆಂಗ್ ಅನ್ಸುತ್ತೆ ಅಷ್ಟೊತ್ತಿಗೆ? ಅಂದ್ರೆ ಮೊದ್ಲು ಯಾರ್ದೆಲ್ಲ ಜೊತೆ ಮಾಡಿದ್ದೆ ಮಾಡಿದ್ವಿ ಯಕ್ಷಗಾನ ಅಂತ ಹೇಳ್ತೆ, ರಾಘವೇಂದ್ರ ಮಯ್ಯ ಹಾಲಾಡಿ ಅಂತ ಹೇಳಿ ಭಾಗವತರು, ಹಿಲ್ಲೂರು ರಾಮಕೃಷ್ಣ ಹೆಗಡೆ, ರಾಘವೇಂದ್ರ ಆಚಾರಿ ಜನ್ಸಾಲೆ, ಹಾಗೆ ಮೂಡ್ಬೆಳ್ಳೆ, ರವಿಕುಮಾರ್ ಸೂರಾಲು, ಆಮೇಲೆ ಸುರೇಶ್ ಶೆಟ್ಟಿ, ರವೀಂದ್ರ ಶೆಟ್ಟಿ ಹೊಸಂಗಡಿ, ಹೀಗೆ ಹಲವಾರು ಭಾಗವತರು ಪದ್ಯಕ್ಕೆಲ್ಲ ವೇಷ ಮಾಡಿದ್ವಿ. ಪ್ರಸನ್ ಭಟ್ ಬಾಲ್ಕಲ್, ಪ್ರಸನ್ ಭಟ್ ಬಾಳ್ಕಲ್ಲು ನಮ್ಗೆ ವೇಷ ಮಾಡ್ಲಿಕ್ಕೆ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಹಂಗೆ ಅದ್ರ ಜೊತೆಯಲ್ಲಿ ವಾಸುದೇವ್ ಸಾಮಗ್ರು, ಮೋಹನ್ ದಾಸ್ ಶೆಣೈ, ಜನಾರ್ದನ್ ಗುಡಿಗಾರ್, ಶಶಿಕಾಂತ್ ಶೆಟ್ಟಿ, ಹೀಗೆ ಹಲವಾರು ಜನ ಜೊತೆನು ವೇಷ ಮಾಡಿತ್ತು. ಅಂದ್ರೆ ನಾವು ಸಾಲಿಗ್ರಾಮ ಮೇಳದಲ್ಲಿ, ಪೆರಡೂರು ಮೇಳದಲ್ಲಿ, ಸೌಕೂರು ಮೇಳದಲ್ಲೆಲ್ಲ ವೇಷ ಮಾಡುವಾಗ ಇವರೆಲ್ಲರ ಜೊತೆ ರಂಗ ಹಂಚಿಕೊಳ್ಳುವಂತಹ ಅವಕಾಶ ನಮ್ಗೆ ಸಿಕ್ಕಿತ್ತು. ಅಂದ್ರೆ ನಮ್ಗೆ ಅವಕಾಶ ಸಿಕ್ಕಿದ್ ಮಾತ್ರ ಅಲ್ಲ, ಅದು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದ ನಮ್ ಭಾವನೆ ಉಂಟು. ಹಾಗೆ ನಾವು ವೇಷ ಮಾಡುವಾಗ ಒಂದು ವೃತ್ತಿ ಮೇಳದ ಕಲಾವಿದರಾಗಿ ಅವರು ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಏನಿಲ್ಲ ಅವರಿಗೆ, ಆದ್ರೂ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನೀವು ನಾವೇನಾದ್ರೂ ಹೆದರ್ಕೊಂಡಿದ್ದಿದ್ರೆ ಅಂದ್ರೆ ನೀವು ಕೇಳಿದ್ರಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿ, ನಮ್ಗೆ ಸಭಾಕಂಪನ ಆಗ್ಲಿಕ್ಕೆ ಅವ್ರು ಬಿಡ್ಲಿಲ್ಲ, ಸಪೋರ್ಟ್ ಮಾಡ್ತಿದ್ರು. ಇವನ್ ನಂಗೆ ಸಾಲಿಗ್ರಾಮ ಮೇಳದಲ್ಲಿ ವೇಷ ಮಾಡುವಾಗ ಚಿಕನ್ ಫಾಕ್ಸ್ ಆಗಿತ್ತು, ತುಂಬಾ ನಿಲ್ಲಿಕ್ ಆಗ್ತಾ ಇರ್ಲಿಲ್ಲ ರಂಗಸ್ಥಳದಲ್ಲಿ, ಆದ್ರೂ ಕೂಡ ಅವ್ರ ಕಲಾವಿದ್ರು ನರಸಿಂಹ ಗಾಂಕ್ವರ್ ಅಂತೆಲ್ಲ ಇದ್ರು, ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಇನ್ನು ಸೌಕೂರು ಮೇಳದಲ್ಲಿ ಪ್ರಸನ್ನ ಆಚಾರ್ಯ ಅಂತ ಹೋಗಿದ್ರು, ಅವ್ರು ತೀರಿ ಹೋದ್ರು, ಬಟ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ. ಆ ಸೌಕೂರು ಮೇಳಕ್ ಹೋದಾಗೆಲ್ಲ ನಮ್ಗೆ ವೇಷ ಮೇಕಪ್ ಎಲ್ಲ ಮಾಡ್ಕೊಳ್ಲಿಕ್ ಬರ್ತಿರ್ಲಿಲ್ಲ, ಅವರೇ ಮೇಕಪ್ ಮಾಡ್ತಿದ್ರು. ತುಂಬಾ ಮಿಸ್ ಮಾಡ್ತೇವೆ ಈಗ ನಾವು. ಅಂದ್ರೆ ನಿಮ್ಗೆ ಯಕ್ಷಗಾನ ರಂಗದಲ್ಲಿ ಆಗಿರ್ಬೋದು ತುಂಬಾ ಸಪೋರ್ಟ್, ಅಂದ್ರೆ ಇಂಥ ಒಂದು ಸಪೋರ್ಟ್ ಅಂದ್ರೆ ಹೆಚ್ಚಿನವರಿಗೆ ಇಂಥ ಅವಕಾಶ ಸಿಕ್ಕುತ್ತೋ ಇಲ್ಲ ಗೊತ್ತಿಲ್ಲ, ನಿಮ್ಮಿಬ್ರಿಗೆ ಇಂಥ ಅವಕಾಶ ಸಿಕ್ಕಿದ ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಈಗ ಸುಮಾರು ಜನ ಕಾಲ್ ಮಾಡಿದ್ರೆ ಎಲ್ಲರೂ ಸಹ ಹೇಳಿದಂಗೆ ಯಕ್ಷಗಾನ ಇಬ್ರು ಒಂದೇ ಮನೇಲಿ, ಅದು ಅಕ್ಕ ತಂಗಿ ಅಂತ ಹೇಳಿದ್ರೆ ಅದು ಒಂದೇ ಕ್ಷೇತ್ರದಲ್ಲಿ ಇದ್ರಿ ಇಬ್ರು ಯಕ್ಷಗಾನದಲ್ಲ, ಅವ್ರು ಹೇಳ್ತಿದ್ರೆ ಇನ್ನಷ್ಟು ಎತ್ತರಕ್ಕೆ ಬೆಳೀರಿ ಅಂತ ಹೇಳ್ತಿದ್ರು. ಹಾಗೆ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿತ್ತು, ಈಗ ನಮ್ಮ ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ಥ್ಯಾಂಕ್ಸ್ ಏನಾದ್ರೂ ಹೇಳೋದಿದ್ರೆ ಎಂತ ಹೇಳ್ತಿಲ್ಲ ಕೊನೆಯದಾಗಿ? ಎಲ್ಲ ಸಪೋರ್ಟ್ ಮಾಡಿದವರಿಗೂ, ಮಾಡದೆ ಇದ್ದವರಿಗೂ, ಅಂದ್ರೆ ನಾವು ಮಾಡಿದ್ದನ್ನ ಪ್ರೋತ್ಸಾಹ ಮಾಡಿದವರಿಗೂ, ವಿಡಂಬನೆ ಮಾಡಿದವರಿಗೂ, ಹೊಟ್ಟೆ ಕಿಚ್ಚು ಪಟ್ಟವರಿಗೂ ಎಲ್ರಿಗೂ ಥ್ಯಾಂಕ್ಸ್. ಅವ್ರು ಆತರ ಮಾಡದೆ ಇದ್ರೆ ನಮ್ಗೆ ಅವ್ರಿಗೆ ಅವ್ರ ಎದುರು ಏನಾದ್ರೂ ಸಾಧಿಸ್ಬೇಕು, ಅವ್ರ ಬಾಯಿ ಮೇಲೆ ಕೈ ಇಟ್ಕೊಳ್ಳೋಂಗ್ ಮಾಡ್ಬೇಕು ಅಂತೇಳಿ ನಮ್ಗೆ ಅನ್ಸ್ತಿರ್ಲಿಲ್ಲ. ಅವ್ರು ಹಂಗೆಲ್ಲ ಮಾಡಿದಕ್ಕೆ ಹೋಗಿಯೇ ನಮ್ಗೆ ಇಷ್ಟು ಮುಂದೆ ಬರ್ಲಿಕ್ಕಾಯ್ತು. ಹಂಗೆ ಎಲ್ಲ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ನಾ ಮೊದ್ಲೇ ಹೇಳ್ದಂಗೆ ಫ್ಯಾಮಿಲಿಯವ್ರು ಇರ್ಬೋದು, ಫ್ಯಾಮಿಲಿಯವ್ರು ಅಲ್ಲದೆ ಇರೋರು ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ರು, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಅಂದ್ರೆ ಅದೇ ಈಗ ಎಲ್ಲ ಕಡೆಯಿಂದ ಕಾಲ್ ಮಾಡ್ತಾ ಇದ್ರಲ್ಲ, ಅವರೆಲ್ಲರೂ ಅಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾವು ಇಂಥ ಒಂದು ಕ್ಷೇತ್ರದಲ್ಲಿ ಇನ್ನೂ ಇತ್ತಂತ ಹೇಳೋದಕ್ಕೆ. ಮತ್ತೆ ನಮ್ದೊಂದು ಯಕ್ಷಗಾನ ಟೀಮ್ ಉಂಟು, ಅದರಲ್ಲಿ ಶ್ರೀಧರ್ ಭಟ್ ಕರ್ಜೆ ಅಂತ ಇದ್ರು ಭಾಗವತರು, ಅವರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ಕಡೆ ನಮ್ಗೆ ವೇಷ ಸಿರುಗುವ ಹಾಗೆ, ತುಂಬಾ ಕಡೆ ನಮ್ಗೆ ಎಲ್ಲಿಗ ಯಕ್ಷಗಾನ ಇದ್ರು ನಮ್ಗೆ ಮೇನ್ ವೇಷ ಕೊಡೋದು ಆತರ ಎಲ್ಲ ಮಾಡ್ತಾ ಇದ್ರು. ಹಾಗೆ ಆ ಟೀಮ್ ಅಲ್ಲಿ ಶಾಂತಾ ಗಣೇಶ್ ಮತ್ತೆ ಗಣೇಶ್ ರಾವ್ ಅಂತ ಇದ್ರು, ಅವ್ರು ಕೂಡ ಹಾಗೆ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿದ್ರು ಅವರು, ಅಲ್ಲೆಲ್ಲ ನಮ್ಗೆ ವೇಷ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಿದ್ದೆ. ಅಂದ್ರೆ ಬ್ರಾಹ್ಮಣ ಸಮಾವೇಶ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಯಿಂದೆಲ್ಲ ಬರ್ತಿದ್ರಲ್ಲ, ಅವರೆದ್ರೆಲ್ಲ ನಮ್ಮನ್ನ ಗುರುತಿಸಿಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಕೊಡ್ತಿದ್ರೆ ಅವಕಾಶ. ಹಂಗೆ ನಂಗೆ ಇವತ್ತಿನ ಕಾರ್ಯಕ್ರಮದ ಮೂಲಕ ಒಂದು ನಿಮ್ಮ ಪ್ರತಿಭೆಯನ್ನ ನಮ್ಮ ಜನರಿಗೆ ಪರಿಚಯ ಮಾಡುದು ಕೂಡ ನಮ್ಗೂ ಒಂಥರ ಖುಷಿ ಅನ್ಸ್ತಿತ್ತು. ಹಾಗೆ ನೀವ್ ಎನ್ಸ್ಕೊಂಡ್ರೆ ಆಗ ಒಬ್ರು ಕಾಲ್ ಮಾಡಿದ್ರೆ ಕೇಳಿದ್ರ ಅಂದ್ರೆ ನಿಮ್ ಗುರಿ ಎಂತ ಅಂತ ಹೇಳಿದ್ರೆ, ಯಾಕ್ಚುಲಿ ನಾನ್ ಕೇಮು ಅಂತ ಕ್ವಶನ್ ಐತೆ ಅವ್ರೇ ಕೇಳ್ಬಿಟ್ರೆ, ನೀವ್ ಹೇಳ್ರಿ ಈಗ ಹೆಂಗೋ ವೇಷ ಹಾಕ್ತಿದ್ದೀರಿ, ಹಾಗೆ ಭಾಗವತಿಗೆ ಮತ್ತೆ ಚಂಡೆ ಮೊದಲೆಲ್ಲ ಅದೆಲ್ಲ ನೀವು ಇನ್ ಕಲಿಕ್ ಅಂತೇಳಿ ಆದಷ್ಟು ಬೇಗ ಇಬ್ರು ಕೂಡ ಕಲ್ತು ಒಂದು ಯಕ್ಷಗಾನದಾಗೆ ಇನ್ನಷ್ಟು ದೊಡ್ಡ ಸಾಧನೆ ಮಾಡ್ಲಿ ಅಂತ ನಮ್ಮ ವಾಹಿನಿ ಮುಖಾಂತರ ನಾವು ಹೇಳ್ತಿತ್ತು. ಹಾಗೆ ಕಂಗ್ರಾಟ್ಸ್ ಕೂಡ ಹೇಳ್ತಾ ಇತ್ತು. ಓಕೆ ವೀಕ್ಷಕರೇ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅಕ್ಕ ತಂಗಿಯರಾದ ಭೂಮಿಕಾ ಹಾಗೆ ಮತ್ತೆ ಮೇಘನ ಅವರೊಟ್ಟಿಗೆ ನಾವು ಮಾತುಕತೆ ಮಾಡಿತ್ತು.
ಸುಮಾರು ವಿಷಯ ತಿಳ್ಕೊಂಡಿತ್ತ. ಇಷ್ಟು ಚಿಕ್ಕ ಏಜ್ ಅಲ್ಲ, ಒಂದು ಯಕ್ಷಗಾನದಲ್ಲ ಇನ್ನಷ್ಟು ಸಾಧನೆ ಮಾಡ್ಕೊಂಬಂತು ಛಲ ಅವರಲ್ಲಿತ್ತು. ಆದಷ್ಟು ಬೇಗ ಇವರ ಇನ್ನು ಗುರಿ ಏನಿತ್ತು ಆದಷ್ಟು ಒಂದು ನೆರವೇರ್ಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ಹಾಯ್ ಮಾತಾಡಲಿ ಕಾರ್ಯಕ್ರಮ. ಮುಂದಿನ ಒಂದು ಸಂಚಿಕೆಗೆ ಇನ್ನೊಬ್ರು ಪ್ರತಿಭೆಯನ್ನ ನಾವು ನಿಮ್ಗೆ ಪರಿಚಯ ಮಾಡ್ತೇವೆ. ಅಲ್ಲಿವರೆಗೂ ನೀವೆಂತ ಮಾಡ್ಕೊಂ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತ ಐಕಣಿ, ದೈಜ್ವರ್ 24/7.